ಜ್ಯೋತಿ, ಸಾಯಂಕಾಲ ಸ್ಕೂಲ್ ಬಿಟ್ಟ ತಕ್ಷಣ ಬೇಗ ಮನೆಗೆ ಬಂದ್ಬಿಡು. ಅಮ್ಮ ಸ್ಕೂಲ್ ಫೀಸ್ ತಾನೇ? ನಿಮ್ ಟೀಚರ್ ಹೇಳು ನಾಳೆ ನಮ್ಮಮ್ಮ ತಂದ್ಕೊಡ್ತಾರೆ ಅಂತ. ಜ್ಯೋತಿ ಬಾಯ್ಲಿ, ಹುಷಾರಾಗ್ ಹೋಗು. ಹಾ ಜ್ಯೋತಿ, ಸ್ಕೂಲ್ ಫೀಸ್ ಕಟ್ಟಕ್ಕೆ ನಾಳೆನೇ ಲಾಸ್ಟ್ ಡೇಟ್ ಅಲ್ಲ? ಹೌದು. ತಗೋ, ಹಾಗೇನೆ ಜ್ಯೋತಿ ಹುಟ್ಟಿದಬ್ಬಕ್ಕೆ ಹೊಸ ಬಟ್ಟೆ ಹೊಲಿಸ್ಕೊಟ್ಬಿಡು. ಯಾಕೋ ಗೋಲಿ ಆಡದಲ್ಲಿ ಸೋತೋಗ್ಬಿಟ್ಟೆ, ಅವರೆಲ್ಲ ಹೊಡೆದು ಗೋಲಿ ಕಿತ್ಕೊಂಡ್ಬಿಟ್ರು. ಗೊತ್ತಾಯ್ತಾ? ಅಲ್ಲ, ಇಷ್ಟಕ್ಕೆ ಅಷ್ಟು ಜೋರಾಗಿ? ಜ್ಯೋತಿ, ನಾ ನೀನು ಚೆನ್ನಾಗಿ ನೋಡ್ಕೋ, ಇವನ್ನ ಹೇಗೆ ಬೆಳೆಸಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಆಟೋದವ್ರು ಕಂಡ ತಿಳ್ಕೊಳಕಲ್ಲಪ್ಪ. ಮನ್ಮತ, ಲೋ ಮನ್ಮತ, ನೆನಪಿ ದೊರೆದೋಯ್ತು. ಕೂತ್ರು ಹೊರದೋಗುತ್ತೆ, ನಿಂತ್ರು ಹೊರದೋಗುತ್ತೆ, ಏ ಇದ್ರೊಳ್ಳೆ ತಾಪತ್ರ ಏನಿಲ್ಲ. ಲೋ ಮನ್ಮತ, ಓ ಇದೇನಾ ಪರ್ಪರ್ ಅಂತ? ಇದು ನಾನೆಲ್ಲೋ ಇಲ್ಲಿ ಪರ್ಪರ್ ಅಂತ ಹೊರದೋಯ್ತು ಅನ್ಕೊಂಡ್ಬಿಟ್ಟೆ ಕಣಯ್ಯ. ಅದ್ ಸರಿ, ಐರನ್ ಆದ್ರೂ ನಿಮ್ ಯಜಮಾನ ಇಲ್ಲಿ ಕಾಣಿಸ್ತಾ ಇಲ್ವಲ್ಲ? ಇನ್ನೇನ್ ಬಂದ್ಬಿಡ್ತಾರೆ, ಕೂತ್ಕೊಳ್ಳಿ ಬುದ್ದೆ. ಒಳ್ಳೆ ಎದರ್ಸ್ಬಿಟ್ಟೆ ಕಣಯ್ಯ ನೀನು. ಏನೇ ಎಷ್ಟೊತ್ತ ಕಾಯ್ಸೋದ್ ನೀನು? ನಾನಾಗ್ಲೇ ರೆಡಿ ಇದ್ದೆ ಕಣ, ನೀನ್ ಬರ್ಲಿ ಅಂತ ಕಾಯ್ತಾ ಇದ್ದೆ. ಸುರು ಹಚ್ಕೊಂಬಿಡು, ಗರಿ ಗರಿ ಅಂತ ಐರನ್ ಬಟ್ಟೆ ಹಾಕೊಂಡು ಈಗ ಬಂದ್ಬಿಡ್ತೀನಿ. ಗುಂಡ್ ಹಾಕುವಾಗ ಐರನ್ ಬಟ್ಟೆ ಆತಕ ನೋಡ್ ಜಟಾ, ಇವು ನನಗೆ ಪ್ರಾಣ ಬಿಡು ಅಂದ್ರೂ ಬಿಟ್ಬಿಡ್ತೀನಿ. ಐರನ್ ಬಟ್ಟೆ ಬಿಡು ಅಂದ್ರೆ ಮಾತ್ರ ಆಗಕ್ಕಿಲ್ಲ. ಅದಕ್ಕೆ ನಮ್ಮಪ್ಪ ನನಗೆ ಮನ್ಮತ್ರಾಯ ಅಂತ ಹೆಸರಿಟ್ಟಿರೋದ್ ಕಡು, ಇಲ್ದಿದ್ರೆ ಹನುಮಂತರಾಯ ಅಂತ ಹೆಸರಿಟ್ಬಿಡ್ತಾ ಇದ್ರು. ಅಂಡರ್ಸ್ಟ್ಯಾಂಡ್ ಯು ಶೀಟ್, ಐ ಗೋ ಅಂಡ್ ಕಮ್ ಯು ಶೀಟ್. ಒಳ್ಳೆ ಬುಲ್ ಶೀಟ್ ಇಂಗ್ಲಿಷ್. ಒಂದು ಕೂತ್ಕೊಳ್ಳಕ್ಕೂ ಕಾಕಸ್ಗೂ ವ್ಯತ್ಯಾಸ ಗೊತ್ತಿಲ್ಲ. ಅಯ್ಯೋ, ಹಾಯ್ ಅಂಕಲ್. ಹಾ ಬಾರಾ. ಹಾಯ್ ಡ್ಯಾಡ್. ಹಾಯ್ ಸನ್. ಜಟಾಯು ನೋಡ್ದೇನೋ, ನನ್ ಸಣ್ಣು ಮಿಷಿನ್ ಗನ್ನು ಹೆಂಗ್ ಮಾತಾಡ್ತಾನೆ ಇಂಗ್ಲಿಷ್ನ. ರಮ್ಯನಾಯ್ತು, ನಿನ್ ಮಗ ಏನಾದ್ರು ತಗೊಂಡೋದ್ನ? ಒಳ್ಳೆ ಮಾತ್ ಹೇಳ್ದೆ, ನನ್ ಮಗನ. ಈ ಅಲ್ಕಾ ವಿದ್ಯೆ ಏನಿದ್ರು ನಮ್ ತಲೆಗೆ ಸಾಕಪ್ಪ. ಅವನೇನಿದ್ರು ಬೆಂಗಳೂರು ಕಳಿಸಿ ಬೋರ್ಡಿಂಗ್ ಸ್ಕೂಲ್ನಾಗ ಓದಿಸಿ ಒಳ್ಳೆ ಬಾರ್ ಸ್ಟಾರ್ ಮಾಡ್ಬಿಡ್ತೀನಿ. ಬಾರ್ ಸ್ಟಾರ್ ಅಲ್ಲ, ಬ್ಯಾರಿಸ್ಟರ್. ಓ ಯಾವ್ದೋ ಒಂದ್ ಟಾರು. ಜೋಸೆಫ್, ಯಾವಾಗ ನೀನ್ ಸರಿ ಹೋಗೋದು? ನಿನ್ನ ಮಗಳಿಗೆ ಇನ್ನೂ ಆಡೋ ವಯಸ್ಸು, ತಾಯಿ ಇಲ್ಲದ ತಬ್ಲಿ ಪಾಪ. ಬೆಳಗಿನಿಂದ ಸಂಜೆವರೆಗೂ ಅವಳು ಅಂಗಡಿಯಲ್ಲಿ ದುಡಿತಾಳೆ, ನೀನು ಹೊತ್ತು ಗೊತ್ತು ಇಲ್ಲದೆ ಹೀಗ್ ಕುಡಿತೀಯ. ಹೀಗಾದ್ರೆ ಹೇಗೆ? ಏನ್ ಮಾಡ್ಲಿ ದಾದ, ಯಾವತ್ತವಳು ನನ್ನನ್ನ ನನ್ನ ಮಗುನ ತಬ್ಲಿ ಮಾಡಿ ಹೋದ್ಲು, ಅವತ್ತಿನಿಂದ ನಾನು ಏನೇ ಬರ್ಸಿದ್ರು ಸಾವೇರಿ ರಾಗದಲ್ಲೇ ಸೇರೋಗುತ್ತೆ. ಯಾವತ್ತ ರಾಗ ಸರಿ ಹೋಗುತ್ತೋ ಅವತ್ ನಾನ್ ಸರಿ ಹೋಗ್ತೀನಿ. ಬಟ್ ವಾಟ್ ಕೆನ್ ಐ ಡೂ? ಐ ಕಾಂಟ್ ಡೂ ಎನಿಥಿಂಗ್, ಐ ಕಾಂಟ್ ಡೂ ಎನಿಥಿಂಗ್, ಬಟ್ ಐ ವಿಲ್ ಡೂ ಸಮಥಿಂಗ್. ಎಸ್, ಐ ವಿಲ್ ಡೂ ಸಮಥಿಂಗ್. ಒಂದಲ್ಲ ಒಂದ್ ದಿವಸ ನನ್ನ ರಾಗನ ಇದ್ರಲ್ಲಿ ಸೇರೋ ಹಾಗೆ ಮಾಡ್ತೀನಿ, ಸೇರೋ ಹಾಗೆ ಮಾಡ್ತೀನಿ. I will do it. I will do it. ನಿನ್ ಗಂಡಿನ ಕಾಯಿಲೆ ಹೇಗಿದಮ್ಮ? ಈಗ ಸ್ವಲ್ಪ ಹುಷಾರಾಗಿದ್ದಾರೆ ಕಣಣ್ಣ. ಸರಿ, ನಾನ್ ಸ್ವಲ್ಪ ದುಡ್ಡು ಕೊಡ್ತೀನಿ, ನಿನ್ ಗಂಡನಿಗೆ ಟಾನಿಕ್ ಹಣ್ಣು ಎಲ್ಲ ತಂದ್ಕೊಡು. ಮನೆ ಬಾಡಿಗೆ ಕಟ್ಟ ಎರಡು ತಿಂಗಳಾಯ್ತು ಕಣಣ್ಣ, ಮನೆ ಯಜಮಾನರು ಖಾಲಿ ಮಾಡು ಅಂತ ಅವ್ರೆ. ತಮ್ಮಮ್ಮ ಬಾಡಿಗೆ ಕಟ್ಟೋಗು. ನಿಮ್ದೇನ್ರಪ್ಪ? ಏನಿಲ್ಲ ದಣಿ, ಸುಮ್ನೆ ನೋಡ್ಕೊಂಡು ಹೋಗುವ ಅಂತ ಬಂದಿದ್ದಾನೆ. ಇದನ್ನ ಆಡೋ ಅಂತ ಬುದ್ಧಿವಂತ ನೀನ್ ಆಗ್ಬೇಕಾಗಿಲ್ಲ. ಹೋಗಿ ನನ್ನ ಮಾಮೂಲಿ ತಗೊಂಬ ಹೋಗ. Thank you.
ಪಾರ್ಕಿಂಗ್ ಸೈನ್ ಕಾಣ್ತಾ ಇಲ್ಲ. ನೋ ಪಾರ್ಕಿಂಗ್ ಬೋರ್ಡ್ ಏನೋ ಇದೆ, ಆದ್ರೆ ಕಾರ್ ಮೇಲೆ ಫ್ಲಾಗ್ ಇದೆ ಅಂತ ತಿಳಿಲಿಲ್ಲ ನಿಮ್ಗೆ. ಮಿನಿಸ್ಟರ್ ಆಗಿ ಹರಿದ ಬಾವುಟ ಇಟ್ಕೋಬಾರ್ದು ಅಂತ ಅವ್ರಿಗೆ ಗೊತ್ತಿಲ್ವೇನೋ. ಬಾವುಟಾನೇ ಸರಿಯಾಗಿ ಇಟ್ಕೊಳಕ್ ಬರ್ತಾ ಇಲ್ಲ, ಇನ್ ದೇಶ ಏನ್ ನೋಡ್ಕೊಳ್ಳೋದವ್ರು. ಪೊಲೀಸ್ ಸ್ಟೇಷನ್ಗೆ ಬಂದು ಫೈನ್ ಕಟ್ಟಿ ಆಮೇಲೆ ಗಾಡಿ ತಗೊಂಡೋಗಿ. ಅಲ್ರಿ ಅಪ್ಪ, ಮಿನಿಸ್ಟರ್ ಕಾರು ಅಂತ ತಿಳ್ಕೊಂಡ್ರು ಆಕ್ಷನ್ ತಗೊಂಡಾರಲ್ರಿ ಅವರು. ಸರ್ ಅದು ಅವರು ಅವ್ರ ಶಿಸ್ತ್ ನೋಡಿ ಭಾರಿ ಮೆಚ್ಚುಗೆ ಆತ್ರಿ. ಆದ್ರ ನಮ್ ಡ್ರೈವರ್ ಮುಂದ್ರ ತರ ತೀಕ್ಷ ಮಾಡಲ್ರಿ, ಅದ ನನ್ ಫೀಲಿಂಗ್ ನೋಡ್ರಿ. ಇಲ್ಲ ಸರ್ ಇನ್ನೊಂದ್ ಸಾರಿ ಅವರೆಲ್ಲ ಇಂಥ ಕಡೆ ಇಡಬಾರದ್ರಿ, ಅತಿ ಚಲೋ ಜಾಗಕ್ಕೆ ಒಯ್ಯಬೇಕ್ರಿ. ಇಲ್ಲ ಸರ್ ಅವ್ರನ್ನ ಆ ಮನ್ಮತ್ರ ಅವಂತ ದೊಡ್ಡ ಸ್ಮಗ್ಲರ್ ಅದ ನೋಡ್ರಿ, ಆ ಜಾಗ ಟ್ರಾನ್ಸ್ಫರ್ ಮಾಡ್ರಿ. ಸರ್ ಈಗ ಗೊತ್ತಾಯ್ತು ಸರ್, ಟ್ರಾಫಿಕ್ ಇಂದ ಕ್ರೈಮಿಗೆ ಟ್ರಾನ್ಸ್ಫರ್. ಆತರ ಪಡಬೇಡಿ ಮಿಸ್ಟರ್ ವಿಜಯ್. ಆತರ ಅಲ್ಲ ಸರ್, ನಾನು ಪ್ಯಾಕ್ ಮಾಡಿ ರೆಡಿಯಾಗೇ ಇದ್ದೀನಿ. ನೋಡಿ, ನೀವು ಹೋಗ್ತಾ ಇರೋ ಜಾಗದಲ್ಲಿ ಮನ್ಮತ್ರ ಅವಂತ ದೊಡ್ಡ ಸ್ಮಗ್ಲರ್ ಇದ್ದಾನೆ, ಇದುವರೆಗೂ ಅವನು ಹಿಡಿಯೋದಕ್ಕೆ ಯಾರಿಂದಲೂ ಆಗಿಲ್ಲ. ಈ ಫೈಲ್ ತಗೊಳ್ಳಿ, ಇದು ಅವನ ಕೇಸ್ ಫೈಲ್. ಅವನ ಜೊತೆ ಜಗನ್ನಾಥ್ ಅಂತ ಕ್ರಿಮಿನಲ್ ಲಾಯರ್ ಇದ್ದಾನೆ, ಅವನ ಬುದ್ಧಿವಂತಿಕೆಯಿಂದ ಅವರಿಬ್ರು ನಮ್ಮ ಡಿಪಾರ್ಟ್ಮೆಂಟ್ಗೆ ದೊಡ್ಡ ಸವಾಲ್ ಆಗಿದ್ದಾರೆ. ಐ ಡು ಮೈ ಬೆಸ್ಟ್ ಸರ್. ಬೆಸ್ಟ್ ಆಫ್ ಲಕ್. ಒಳ್ಳೆ ಸರಿಯಾದ ಟೈಮ್ಗೆ ಕೈ ಕೊಡ್ತಾನಲ್ಲ ಈ ಜಟಾಯು. ಆಗ್ಲೇ 12 ಗಂಟೆ ಆಯ್ತಾ ಬಂತು, ಇನ್ನು ಯಾಕೆ ಬರ್ಲಿಲ್ಲ ಇವನು? ಏನಯ್ಯ ಫೋನ್ ಆಗಿ ಬಡ್ಕೋತಾ ಇದೆ ನೋಡ್ಕೊಂಡು ನೀನ್ ಸುಮ್ಮನೆ ನಿಂತಿದ್ಯಲ್ಲ. ಇಸ್ತ್ರಿಗೆರೆ ಮುರಿದೋಯ್ತದೆ ಕಣೋ, ನೀನೆ ತೆಗ್ದಿಡೋ ನನ್ ಕಿವಿಗೆ. ಮಕಾನು ಇಸ್ತ್ರಿ ಮಾಡಿಸ್ಕೊಂಬಿಡು. ಹಲೋ, ಸರಿಯಾಗಿಡೋ. ಅಯ್ಯ ಹಲೋ, ಯಾರು ನನ್ ಗಂಟೆ ಬಾರಿಸಿದ್ದು? ದೂರವಾಣಿದು ಸೇರ್ಜಿನಾ, ನಮಸ್ಕಾರ. ಮಾಲು ಸೋಮವಾರ ಬರುತ್ತೆ, ಕಳಿಸ್ಕೊಡ್ತೀನಿ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ? ನಾವಿಲ್ಲಿವರೆಗೂ ಯಾವ್ದೇ ವ್ಯಾಪಾರ ಮಾಡ್ಬೇಕಾದ್ರೂ ಪೊಲೀಸಿಗೆ ತಿಳಿಸೇ ಮಾಡೋದು. ಇಲ್ಲಿವರೆಗೂ ಯಾವ ನನ್ನ ಮಗನು ನಮ್ಮ ಮುಂದೊಂದು ಕೂದ್ಲು ಕೊಂಗ್ಸಿಲ್ಲ. ಓಕೆ ಸರಿ, ತೆಗ್ದಿಡ್ಲ ಫೋನು. ಅಲ್ಲ ಕಣ, ಎಲ್ಲೋಗಿದ್ದೋ ಇಷ್ಟೊತ್ತು? ನಿನ್ಗೋಸ್ಕರ ನಾನು ಎಷ್ಟೊತ್ತಿಂದ ಕಾಯ್ತಾ ಇದ್ದೆ ಗೊತ್ತಾ? ನೀನು ಬಟ್ಟೆ ಐರನ್ ಹೋಗ್ಬಿಡುತ್ತೆ ಬಗ್ಗದ್ರೆ ಅಂತ ನೀನ್ ಹೆಂಗ್ ಯೋಚನೆ ಮಾಡ್ತೀಯೋ ಹಂಗೆ ನಂಗೆ ಜೋಬಾಗಿರೋ ಕಾಸು ಖರ್ಚಾಗಬಾರ್ದು ಅಂತ ನನ್ನ ಇಷ್ಟ. ಅದಕ್ಕೆ ನಮ್ಮ ಮನೆಯಿಂದ ನಿಮ್ ಮನೆವರೆಗೂ BTS ಬಸ್ ನಲ್ಲಿ ಬಂದ್ರೆ 1 ರೂಪಾಯಿ ಖರ್ಚಾಗುತ್ತೆ, ಅದಕ್ಕೋಸ್ಕರ BTS ಬಸ್ ಇಂದ ಓಡ್ ಬಂದ್ಬಿಟ್ಟೆ. 1 ರೂಪಾಯಿ ಉಳಿಲಿಲ್ವಾ? ಆಟೋ ಹಿಂದ್ಗಡೆ ಓಡ್ ಬಂದಿದ್ರೆ 10 ರೂಪಾಯಿ ಉಳಿಸ್ಬೋದಾಗಿತ್ತು. ಈಗ ಆಗ್ಲಿ ಒತ್ತಾಗ್ಬಿಟ್ಟೈತೆ, ನಡಿ ಹೋಗೋಣ. ಗಿರೀಶ ಇಲ್ಲ ಹಾಗೆ ಹೋಗಿ ಎಲ್ಲ ರೆಡಿ ಮಾಡ್ಕೊಂಡು ಕಾಯ್ತಾ ಇರ್ತಾನೆ. ಟ್ಯಾಕ್ಸ್ ಎಲ್ಲ ಸೇರಿ 4,04,000 ರೂಪಾಯಿ ಆಯ್ತು. ಅರೆ ಸೇಠ್ ಜಿ, 4,000 ರೂಪಾಯಿ ಏನಿದೆ ನೀವೇ ಇಟ್ಕೊಂಡ್ಬಿಡಿ. ನೋಡಿ ಈ ಬ್ರೀಫ್ ಕೇಸ್ ಅಲ್ಲಿ 4,00,000 ರೂಪಾಯಿ ಕ್ಯಾಶ್ ಇದೆ, ಸುಮ್ನೆ ಬಿಲ್ ಗಿಲ್ ಹಾಕೋಕ್ ಹೋಗ್ಬೇಡಿ. ಗೌರ್ಮೆಂಟ್ಗೆ ಯಾಕೆ ಟ್ಯಾಕ್ಸ್ ಕಟ್ಟಬೇಕು? ಸೇಠ್ ಜಿ ನಾ ಬರ್ಲಾ? ಅರೆ ಬ್ರೀಫ್ ಕೇಸ್ ಬಿಟ್ಟು ಹೋಗ್ತಾ ಇದ್ದೀರಲ್ಲ. ಬ್ರೀಫ್ ಕೇಸ್ ಮೇ ಕ್ಯಾ ಹೇ, ನೀವೇ ಇಟ್ಕೊಂಡ್ಬಿಡಿ. ಬರ್ಲಾ ಡ್ಯಾಡ್? ಬನ್ನಿ ಸರ್, ಬನ್ನಿ ಬನ್ನಿ. ಮದ್ವೆಗೆ ಒಂದ್ 4-5 ಲಕ್ಷ ರೂಪಾಯಿ ಒಡವೇನ, ಬೇಗ ಬೇಗ ತೆಗ್ದಿಟ್ಬಿಡಪ್ಪ. ನೋಡು ಜಟಾಯು ಜಗನ್ನಾಥ, ಈ ಮನ್ಮತ್ರ ಸೆಲೆಕ್ಷನ್ ಹೇಗಿದೆ? ಎಲ್ಲ ಸೇರಿಸಿದ್ರೆ ಎಷ್ಟಾಯ್ತದೆ? 4,60,000 ರೂಪಾಯಿ ಆಗುತ್ತೆ ಸರ್. ಟ್ಯಾಕ್ಸ್ ಸೇರಿಸಿ ಬಿಲ್ ಹಾಕು. ಟ್ಯಾಕ್ಸ್ ಕೊಡದೆ ಗೌರ್ಮೆಂಟ್ ಮೋಸ ಮಾಡೋದು ಒಳ್ಳೇದಲ್ಲ. ನಾವ್ ಯಾವತ್ತು ಅಂತ ಅನ್ಯಾಯ ವ್ಯಾಪಾರ ಮಾಡಿಲ್ಲ. ಬರೀ ತಗೊಳ್ಳಿ ಬಿಲ್ಲು. 4,00,000 ಮೇಲೆ ಎಷ್ಟಿದೆ? 60,000 ಐತೆ ಸರ್. ನನ್ನ ಹತ್ರ ಒಂದ್ 20 ಐತೆ, ನೀನು 40 ಕೊಡ. ತಗೋ ತಗೊಳ್ಳಿ, ಇದು 60,000, ಇದ್ರಾಗ 4,00,000 ಐತೆ. ಈ 4,00,000 ನಿಮ್ದಲ್ಲ ಸರ್, ಇದು ಮೋಸ. ಇನ್ನೇ ನಿಮ್ಮ ಅಪ್ಪ ಕೊಟ್ಟಿದ್ದ ಹಣ? ಕೊಡ್ತಾ ಇದ್ರೆ ಪೊಲೀಸ್ನವ್ರಿಗೆ ಫೋನ್ ಮಾಡ್ತೀನಿ. ಹಲೋ ಸರ್, ನಾನು ಜುವೆಲ್ ಪ್ಯಾರಡೈಸ್ ಅಂತ ಮಾತಾಡ್ತಿರೋದು. ಜಗನ್ನಾಥ್ ಮನ್ಮತ್ರ ಅಂತ ಇಬ್ರು ಬಂದು ಮೋಸ ಮಾಡ್ತಿದ್ದಾರೆ. ಎಲ್ಲಿ ಹೇಳಿ? ಜಯನಗರ ಕಾಂಪ್ಲೆಕ್ಸ್ ಹತ್ರ. ಸರಿ, ಈಗಲೇ ಬರ್ತೀನಿ. ನೋಡ್ತಾ ಇರಿ, ಈಗ ಬರ್ತಾರೆ ಪೊಲೀಸ್ನವರು, ಏನ್ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಪೊಲೀಸ್ ಬರ್ತಾರೆ, ಬರೋದು ಬರ್ಲಿ ಬಿಡು. ನಾನು ಯಾರು? ಗ್ರೇಟ್ ಕ್ರಿಮಿನಲ್ ಲಾಯರ್ ಜಟಾಯು ಜಗನ್ನಾಥ ಅಂತ. ನಮಸ್ಕಾರ. ಮೋಸ ಮಾಡ್ತಾ ಇದ್ದಾರೆ ಸರ್, ಮೋಸ ಮಾಡ್ತಾ ಇದ್ದಾರೆ. ಇವ್ರ ಮಗ 4,00,000 ರೂಪಾಯಿ ಕೊಟ್ಟು ಒಡವೆ ತಗೊಂಡು ಹೋದ, ಹೌದಾ? ಹೌದು ಸರ್. ಈಗ ಇವರು ಅದೇ 4,00,000 ತೋರಿಸಿ ಒಡವೆ ತಗೊಂಡು ಹೋಗ್ತಿದ್ದಾರೆ, ಹೌದಾ? ಹೌದು ಸರ್. ಮೊದಲು ಇವ್ರನ್ನ ಅರೆಸ್ಟ್ ಮಾಡಿ ಸರ್. ಕ್ಷಣ, ಇವ್ರ ಮಗನ್ಗೆ ಬಿಲ್ ಹಾಕದೆ ಯಾಕೆ ಒಡವೆ ಕೊಟ್ಟೆ? ಈಗ ನಿನ್ನೇ ಒಳಗಾಗ್ಬೇಕಾಗಿತ್ತು ಗೊತ್ತಾ? ಈ ಇನ್ಸ್ಪೆಕ್ಟ್ರು ಬಹಳ ಕಲಾವರು, ಇದ್ದಂಗೆ ಆ ಬಾಯಾಗ ಹೇಳ್ತಾವ್ರೆ. ಹೇಳೋದೇನು, ನಿಮ್ ಜಾತಕಾನೆ ನನ್ನ ಕೈಯಲ್ಲಿದೆ. ತಮ್ಮ ಆಶೀರ್ವಾದ.
ಬರ್ತೀವಿ. ವರುಣ ಇನ್ಸ್ಪೆಕ್ಟ್ರೆ ತಾಯೋ. ಹೊಸ್ತಾಗ್ ಬಂದಿರೋ ಪೊಲೀಸ್ ಇನ್ಸ್ಪೆಕ್ಟರ್ ಮನೆ ಇದೇನಾ? ಬ್ಯೂಟಿಫುಲ್ ಬ್ಯೂಟಿಫುಲ್. ಈ ಇನ್ಸ್ಪೆಕ್ಟರ್ ಹೆಂಡತಿ ಇಷ್ಟೊಂದು ಒಳ್ಳೆ ಡ್ಯಾನ್ಸರ್ ಅಂತ ನಮಗ್ ಗೊತ್ತೇ ಇರ್ಲಿಲ್ಲ. ಏನು ಹಾವ, ಏನು ಭಾವ, ಏನು ಭಂಗಿ. ಅವಳು ಹೆಜ್ಜೆ ಇಟ್ಟಿರೋ ರೀತಿ ನೋಡಿದ್ರೆ ಗೆಜ್ಜೆ ಶಬ್ದ ಎಷ್ಟೊಂದು ಇಂಪಾಗಿರುತ್ತೆ ಅಂತ ಗೊತ್ತಾಗುತ್ತೆ. ಯಾರು ನೀವು? ನೋಡಿದ್ರು ಗೊತ್ತಾಗಲ್ವಾ? ಮನ್ಮತ್ರಾಯ ಅಂತ. ಈ ಊರಿಗೆ ಕಾನೂನು ಬದ್ಧವಾಗಿ ದೊಡ್ಡ ವ್ಯಕ್ತಿ. ಇವನು ನನ್ನ ಸ್ನೇಹಿತ ಜಟಾಯು ಜಗನ್ನಾಥರ, ಗ್ರೇಟ್ ಕ್ರಿಮಿನಲ್ ಲಾಯರ್. ಅವ್ರ ಮನೇಲಿಲ್ಲ? ಅದ್ ನಮಗೂ ಗೊತ್ತಮ್ಮ. ಈಗ ತಾನೆ ಇನ್ಸ್ಪೆಕ್ಟರ್ ಸಿಕ್ಕಿದ್ರು. ಬಹಳ ಬುದ್ಧಿವಂತ ಕಣಮ್ಮ ನಿನ್ ಗಂಡ. ಅಂಥ ಬುದ್ಧಿವಂತ, ಇನ್ನೆಂಥ ಮನ್ಲಿರ್ಬೋದು ಅಂತ ನೋಡ್ಕೊಂಡು ನಿನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಹೋಗೋಣ ಡೇಡಿ. ಹಾಯ್ ಸೀತಾ, ಹೌ ಯು? ಎಲ್ಲ ಇವನ ಇವ್ರ ನಿನ್ ಗೊತ್ತೇನು? ಚೆನ್ನಾಗ್ ಗೊತ್ತು ಅಂಕಲ್. ನಾನು ಸೀತಾ ಒಟ್ಟಿಗೆ ಕಾಲೇಜ್ ಅಲ್ಲಿ ಓದಿದ್ದು. ನಾನು ಸೊನ್ನಿ ಅಂದ್ರೆ ನಾನು ಸೊನ್ನು. ಸೀತಾ, ನಮ್ ಕಾಲೇಜ್ ಲೈಫ್ ತುಂಬಾ ಜಾಲಿ ಆಗಿತ್ತಲ್ಲ, ಅಂದಾಗೆ ನಿನ್ ಮಗ ಆದ್ಮೇಲೆ ಸಿಕ್ಲೇ ಇಲ್ಲ? ನಿಮ್ ಯಜಮಾನ್ರು ನಿನ್ ಚೆನ್ನಾಗಿ ನೋಡ್ಕೊಂತಾರ? ನೋಡ್ಕತ್ತಾರೆ ಬಾರೋ ಪಾಪ. ನಿಮ್ ಏಕಾಂಗಿತನನ್ನ ಡಿಸ್ಟರ್ಬ್ ಮಾಡಿದ್ದಕ್ಕೆ ಬೇಜಾರು ಮಾಡ್ಕೋಬೇಡಿಮ್ಮ. ಸಿಯು ಸೀತಾ, ಆಗಾಗ ಬರ್ತಾ ಇರ್ತೀನಿ. ಲೇ, ಆಗೆಲ್ಲ ಆಗಾಗ ಬರ್ತಾ ಇರಬಾರ್ದು ಕಣೋ, ಅವ್ರ ಸಂಸಾರಸ್ಥರು ಪಾಪ. ಇನ್ಸ್ಪೆಕ್ಟರ್ ವಿಜಯ್, ನಿಮ್ ಹೆಂಗಸರು ಹೇಳಿರ್ಬೇಕು, ಇವತ್ತು ಒಡವೆ ಅಂಗಡಿಯಿಂದ ಬಂದ ಮೇಲೆ ಸೀದಾ ನಿಮ್ ಮನೆಗೋಗಿ ನಿಮ್ ಹೆಂಗಸ್ರನ್ನ ಮಾತಾಡ್ಸ್ಕಡ್ಡೆ ನಾವ್ ಇಲ್ಲಿಗ್ ಬಂದಿದ್ದು. ಅಂದಂಗೆ ನಮ್ ಗಿರಿಸಾನುವೆ ನಿಮ್ ಹೆಂಗಸ್ರುವೆ, ಒಂದೇ ಕಾಲೇಜ್ ನಾಗಿ, ಒಂದೇ ಕ್ಲಾಸ್ ರೂಮ್ ಆಗಿ, ಒಂದೇ ಬೆಂಚ್ ಕುಂತ್ಕೊಂಡು ನಿಮ್ ಹೆಂಗಸ್ರು ಹೇಳಿರ್ಬೇಕು. ಫೋನ್ ಇಟ್ಬಿಟ್ಟ ಕಂಡ್ಲ ಜಟಾಯು. ಏನ್ ರಾಜಣ್ಣ, ಹೆಂಗಾಯ್ತಪ್ಪ ವ್ಯಾಪಾರ? ಪೂರಾ ಡಲ್ ಆಗೈತಪ್ಪ. ಬಾಬಾ, ಒಳ್ಳೆ ಸಮಯಕ್ಕೆ ಬಂದೆ. ಒಂದ್ 5 ನಿಮಿಷ ಕೂತಿರೋ, ಸ್ವಲ್ಪ ಕೆಲಸ ಆಯ್ತು, ಹೋಗಿ ಬರ್ತೀನಿ. ಸರಿ, ನಡಿ ನಡಿ, ಬೇಗ ಬಂದ್ಬಿಡು. ಯಾವನ ಕ್ಯಾಂಕ್ ತಿಂದಿರಲ್ಲ ಬೆಳ್ದ್ಬಿಟ್ರೆ? ಯಾಕೆ ನಿನ್ ಕೈ ಕಡಿತಾ ಇದ್ದಾನು ಒದ್ರೆ ನಿನ್ಗೆ? ಓಹೋ, ಪಾಪನ, ಇದೇನ್ ಪಾಪು? ಅದ್ ಸರಿ, ಏನ್ ಸಮಾಚಾರ? ಗಂಟು ಮುಟ್ಟೆ ಸಮೇತ ಬಂದ್ಬಿಟ್ಟಿದ್ಯಾ? ಊರಿಂದ ಬರ್ತಾ ಇದ್ದೀನಿ ನಾನು. ಇವ್ರು ಯಾರು? ಇವ್ರು ನಮ್ ಹೆಂಗಸ್ರು. ನಮ್ ಹೆಂಗಸ್ರಾ? ನಿಮ್ ಹೆಂಗಸ್ರಲ್ಲಯ್ಯ, ನಮ್ ಹೆಂಗಸ್ರು. ಅದೇ ಪಾಪು, ನಮ್ ಹೆಂಗಸ್ರು. ತಿರ್ಗಾ ತಿರ್ಗಾ ಅದೇ ಹೇಳ್ತಾ ಇದೆಯಲ್ಲ, ಇವ್ರು ನಮ್ ಹೆಂಗಸ್ರು. ಅದನ್ನೇ ಪಾಪು ನಾನು ಹೇಳ್ತಿರೋದು, ನಮ್ ಹೆಂಗಸ್ರು. ಇನ್ನೊಂದ್ಸಲ ನಮ್ ಹೆಂಗಸ್ರು ಅಂದ್ರೆ ಮುಸುಳಿ ಕೂತ್ ಬಿಡ್ತೀನಿ. ಯಾಕಪ್ಪ, ಯಾಕೆ? ನಾನ್ ಏನ್ ತಪ್ಪು ಹೇಳ್ದೆ ಅಂತ? ಬೇಕಾದ್ರೆ ನಮ್ ಹೆಂಗಸ್ರನ್ನೇ ಕೇಳು. ನಿಮ್ ಹೆಂಗಸ್ರು ಅಲ್ಲ. ಹೌದು ಪಾಪು, ನಿಮ್ ಹೆಂಗಸ್ರು ಅಲ್ಲ. ಮತ್ತೆ ಯಾರ ಹೆಂಗಸ್ರು? ನೀನೇ ಹೇಳ್ದಲ್ಲಪ್ಪ ನಮ್ ಹೆಂಗಸ್ರು ಅಂತ. ನೋಡಿ ದಾದಾ, ನಮ್ ಹೆಂಗಸ್ರನ್ನ ಇವನು ನಮ್ ಹೆಂಗಸ್ರು ಅಂತಾನೆ. ನಮ್ ಹೆಂಗಸ್ರನ್ನ ನಮ್ ಹೆಂಗಸ್ರು ಅಂದ್ರೆ ಏನ್ ತಪ್ಪು ದಾದಾ? ನೋಡಿ ದಾದಾ, ನಿಮ್ ಮುಂದೆ ಅದೇ ಹೇಳ್ತಾ ಇದ್ದಾನೆ. ಏ ಬಾಬಣ್ಣ, ಏ ಬಾಬಣ್ಣ, ಬಿಡವನ್ನ, ಅವನ್ ಹುಷಾರಿಲ್ಲ. ಏ ಬರಲಿ, ತಗೆ ಮಾತ್ರೆ. ಏ ಕಮಣ, ಈ ಮಾತ್ರೆ ತಿನ್ನ. ಅಣ್ಣ ನುಂಕಂಬಿಡ, ನಿನ್ ಕೆಲಸ ನೋಡ್ಕೊ ಹೋಗ. ಊರಿಂದ ಬರ್ತಾ ಇದ್ರಿ, ಸುಮ್ನೆ ಕಾಲ್ ಕರ್ಕೊಂಡು ಮಾತಾಡ್ಬೇಡ, ಹೋಗೋ. ನಂದೇನು ತಪ್ಪಿಲ್ಲ ದಾದಾ. ನೀನು ಅಷ್ಟೇ, ನಿನ್ ಕೆಲಸ ನೋಡ್ಕೊ ಹೋಗೋ. ಜಗಳ ಮಾಡಕ್ ಬಂದ ಇಲ್ಲಿ ನಡಿಯ. ಏ ರಂಗ, ನೀನ್ ಸಾಲ ತಗೊಂಡ್ ಎಷ್ಟ್ ದಿನ ಆಯ್ತಾ? ಮನೇಲಿ ತುಂಬಾ ಕಷ್ಟ ಆಯ್ತಾ ಬುದ್ಧಿ, ಅದಕ್ಕೆ ತೀರಿಸೋಕಾಗ್ಲಿಲ್ಲ. ಇನ್ನೊಂದ್ 2 ದಿನ ಟೈಮ್ ಕೊಡಿ, ತೀರಿಸ್ತೀನಿ. ನಾನು ಕೇಳಿದ್ದು ನಿಂಗೆ ಸಾಲ ಕೊಟ್ಟು ಎಷ್ಟು ದಿನ ಆಯ್ತು ಅಂತ? 6 ತಿಂಗಳಾಯ್ತು ಬುದ್ಧಿ. 6 ತಿಂಗಳಲ್ಲಿ ತೀರಿಸ್ತಿರೋನು, ಇನ್ನು 2 ದಿನದಲ್ಲಿ ತೀರಿಸ್ಬಿಡ್ತೀಯಾ? ನನ್ನ ಪೆನ್ಷನ್ ಹಣ ಬರ್ತದೆ, ಬಂದ ತಕ್ಷಣ ತೀರಿಸ್ಬಿಡ್ತೀನಿ. ಒಳ್ಳೇದಾಯ್ತು. ಸರಿ, ಒಂದು ಕೆಲಸ ಮಾಡು, ದುಡ್ಡು ಕೊಟ್ಟೆ ಬಿಡಿಸ್ಕೊಂಡು ಹೋಗಿವಂತೆ. ಅಮ್ಮ, ನಿನ್ನ ಹೆಸರೇನಮ್ಮ? ಶೋಭಾ. ಅಲ್ಲಿವರೆಗೂ ನಿನ್ನ ಮಗಳು ಶೋಭಾ ನನ್ನ ಹತ್ರ ಇರಲಿ. ಎತ್ತಕೊಳ್ಳ್ರ.
ಯಾರೋ ನೀನು ಮರ್ಯಾದೆಯಾಗಿ ಸೈಲೆನ್ಸರ್ ಮೇಲಿಂದ ಕಾಲ್ ತೆಗಿತೀಯೋ ಇಲ್ವೋ? ಕಾಲ್ ತೆಗಿಯಕ್ ಮುಂಚೆ ಆ ಹುಡುಗಿ ಕೆಳಗಿಳಿಬೇಕು, ಇಲ್ಲಾಂದ್ರ ವಜ್ರ ನೆತ್ತಿ ಮೇಲೆ ಟಾಟ ಮಾಡುತ್ತೆ. ನಮಸ್ಕಾರ. ಬರ್ತೀವಿ, ಹೋಗ್ ಬನ್ನಿ. ಬಾಮ್ಮ ತಗ, ಲಾಸ್ ಆಗಿದ್ದಕ್ಕೆ ಬರ್ತೀನಿ ಸರ್. ನಿನಗೆ ಯಾಕೆ? ನಾನು ಯಾರಿಗೇನೇ ಕೆಲಸ ಮಾಡಿಕೊಟ್ರು ಅದಕ್ಕೆ ನಾನು ಪರ್ಸೆಂಟೇಜ್ ತಗೋತೀನಿ. ಪರ್ಸೆಂಟೇಜ್? ಗುಡ್. ಏನ್ ನಿನ್ನ ಹೆಸರು? ಸೂರ್ಯ. ಸೂರ್ಯ, ನಿನ್ನಂತವ್ರು ನನಗೆ ಬೇಕು. ಇದು ನನ್ನ ವಿಸಿಟಿಂಗ್ ಕಾರ್ಡ್, ಸಾಯಂಕಾಲ ಮನೆ ಹತ್ರ ಬಂದ್ಬಿಡು. ಓಕೆ ಓಕೆ. ಗುರು ಗುರು. ಅಯ್ಯೋ ಬಿಡಿ ಅಮ್ಮವ್ರೆ, ನಾನು ಒರೆಸ್ತೀನಿ. ಯಾರಮ್ಮ ನೀನು? ನಾನಮ್ಮವ್ರೆ, ಮನೆ ಕೆಲಸ ಮಾಡೋಳು. ನಮಗ್ ಮನೆ ಕೆಲಸದವ್ರು ಯಾರು ಬೇಡಮ್ಮ, ನೀ ಹೋಗು. ನೀವೇ ಹೆಂಗಂದ್ರೆ ಹೆಂಗೆ ಅಮ್ಮವ್ರೆ, ಈ ಏರಿಯಾಗೆ ಯಾರೇ ಇನ್ಸ್ಪೆಕ್ಟರ್ ಬಂದ್ರು ನಾನೇ ಮನೆ ಕೆಲಸ ಮಾಡೋದು. ನನ್ಗೇನ್ ಸಂಬಳ ಗಿಂಬಳ ಬೇಡ, ಎರಡು ತೂಟ ಕೊಟ್ರೆ ಅಷ್ಟೇ ಸಾಕು. ನಿನ್ ಹೆಸರೇನಮ್ಮ? ಸೀತಾ ಅಂತ. ನನ್ನ ಹೆಸರು ಅದೇ. ನನ್ನ ಹೆಸರು ಅದೇ. ಸರಿ, ಬೇಗ ಬರ್ಸ್ಬಿಡು. ಸೀತಾ, ಯಾರು ನೀನು? ಸೀತಾ. ಸೀತಾನಾ? ಹೂಬುದ್ದಿ, ಮನೆ ಕೆಲಸ ಮಾಡೋಳು. ಓಸಿ ಸೀತಾ, ನೀನಲ್ಲ, ನನ್ನ ಹೆಂಡತಿನ ಗಾರ ಇದ್ದೀನಿ. ಸೀತಾ, ಸೀತಾ. ಡ್ಯಾಡಿ, ಹೇಳಿದ್ನಲ್ಲ ನಿಮ್ಮ ಹತ್ರ, ಇವನೇ ಸೂರ್ಯ. ಓ, ನೀನೆಯಾ? ಚೋಟುದ್ದ ಇದ್ರು ಏಟ್ನ ಬಲವಾಗಿ ಕೊಟ್ಟಿದ್ಯಾ ಬಿಡು. ದಿನ ಬೆಳಗಾಗಿ ಎದ್ದು ಆ ನನ್ನ ಮಕ್ಕಳು ನೀನ್ ಕಾಲ್ ಸಂದಿ ನುಸಿಬೇಕು. ನಮ್ಮ ಹತ್ರ ಕೆಲಸ ಮಾಡೋದಕ್ಕೆ ತಿಂಗಳಿಗೆ ಒಂದ್ 500 ರೂಪಾಯಿ ತಗೋತೀಯಾ? ನಾನು ಮಾಡೋ ಕೆಲ್ಸಕ್ಕೆ ಸಂಬಳ ತಗೊಳಲ್ಲ, ಪರ್ಸೆಂಟೇಜ್ ತಗೊಂತೀನಿ. ಪರ್ಸೆಂಟೇಜ್? ಹೌದು, ಪರ್ಸೆಂಟೇಜ್. ಗೌರ್ಮೆಂಟ್ ರೇಟ್ ಪ್ರಕಾರ 20%. ಪರವಾಗಿಲ್ವೇ, ಇದು ಒಂಥರ ಕಿಲಾಡಿ ವ್ಯವಹಾರನೇ. ವ್ಯವಹಾರದಲ್ಲಿ ಮಾತ್ರ ಅಲ್ಲ, ಕೆಲಸದಲ್ಲೂ ಕಿಲಾಡಿನ. ವಂಡ್ರೆಫುಲ್, ವಂಡ್ರೆಫುಲ್, ವಂಡ್ರೆಫುಲ್ ಅಲ್ವೋ, ವಂಡರ್ಫುಲ್. ಯಾವುದೋ ಒಂದ್ ಫುಲ್. ಇವತ್ತಿಂದ ನಿನ್ ಕೆಲಸ ಚಾಲು ಮಾಡ್ಬಿಡು. ಅದೇನ್ ಚಾಲಾಕಿತನ ತೋರಿಸ್ಯ, ನಾವು ನೋಡೇ ಬಿಡ್ತೀವಿ. ಆ ಜಟಾಯು ಗಂಟೆ ಬಾರಿಸು ದೂರವಾಣಿದು. ಇವ್ರೇನೇ ಕೆಲಸ ಮಾಡ್ಬೇಕಾದ್ರು ಮೊದ್ಲು ಪೊಲೀಸಿಗೆ ತಿಳಿಸ, ಆಮೇಲೆ ಮಿಕ್ಕಿದ ಕೆಲಸ. ಅದೇ ನಮ್ಮ ಹುಟ್ಟು ಗುಣ. ಹಲೋ, ಸೆಕೆಂಡ್. ಹಲೋ, ಪೊಲೀಸ್ ಇನ್ಸ್ಪೆಕ್ಟ್ರಾ? ಇವತ್ ಸಾಯಂಕಾಲ ವೆಸ್ಟ್ ಆಫ್ ಕಾರ್ಡ್ ರೋಡ್ ಇಂದ ಒಂದ್ ಟೆಂಪೋದಲ್ಲಿ ಬ್ರೌನ್ ಸುಗರ್ ಕಳಿಸ್ತಾ ಇದೀವಿ. ನಂಬರ್ರಾ? MEX 83 34. ತಾಕತ್ತಿದ್ರೆ ಇಡೀರಿ.
ಸರ್, ಆ ಮನ್ಮಥರಾವು ಆ ಜಟಾಯು ಬೋ ಕಿಲಾಡಿಗಳು ಸರ್. ಕಾರ್ ರೋಡ್ನಾಗ ಇರ್ತೀವಿ ಅಂತ ಹೇಳ್ಬಿಟ್ಟು ಮಾಗಡಿ ರೋಡ್ಗೆ ಹೋಗ್ಬಿಡ್ತಾರೆ. ಆದ್ರಿಂದ ನೀವು ಮಾಗಡಿ ರೋಡ್ನಾಗೆ ವೇಟ್ ಮಾಡೋದು ಕರೆಕ್ಟು ಸರ್. ಸರಿ, ನೀವು ಕಾರ್ ರೋಡ್ ಬಿಗಿನಿಂಗ್ ನಲ್ಲಿ ಕಾಯ್ತಾ ಇರಿ, ನಾನು ಆ ಕಡೆ ಮಾಗಡಿ ರೋಡ್ ನಲ್ಲಿ ಕಾಯ್ತಾ ಇರ್ತೀನಿ. ಆಗ್ಲಿ ಸರ್. ನೋಡ್ದ್ಯಾ ಹೆಂಗೆ ಫಾಲೋ ಮಾಡಿದ್ವು ಅಂತೂ ನೀನ್ ಹಿಡ್ದಾಕ. ಏನ್ ಸರ್, ಲೈಸೆನ್ಸ್ ಪರ್ಮಿಟ್ ತಾನೆ? ತಗೊಳ್ಳಿ, ಲೈಸೆನ್ಸ್ ಯಾವಾಗ ಬೇಕು? ಗಾಡಿ ಮೊದ್ಲು ಏನೈತೆ ಅದನ್ನ ತೋರಿಸು. ಖಾಲಿ ಗಾಡಿ ಸರ್? ಅವೆಲ್ಲ ಬೇಡಮ್ಮ ಸಾಹೇಬ್ರ, ಹೇಳದ್ಮೇಲೆ ಮುಗ್ದಾಯ್ತು. ಓಪನ್ ಓಪನ್ ಆಲ್ ಓಪನ್. ಪಾಪ ಯಾವ್ದೋ ಹುಡುಗಿ ಕಷ್ಟಲ್ಲಿದ್ದಾಳೆ ಸರ್. ಲೇ ಕಿತಾಪತಿ, ಈಗ ಅದ್ ಇಂಪಾರ್ಟೆಂಟ್ ಇಲ್ಲ ಸಾಹೇಬ್ರು ಆರ್ಡರ್ ಇಂಪಾರ್ಟೆಂಟ್ ಸರ್? ಪಾಪ ಭಾರತದ ನಾರಿ, ಇದಕ್ಕಿಂತ ಅದೇ ಇಂಪಾರ್ಟೆಂಟ್ ಸರ್. ಹೆಂಗೆ ಒಂದ್ ಬುಲೆಟ್ ವೇಸ್ಟ್ ಮಾಡಿದ್ರಲ್ಲ ಸರ್? ಲೇ ಕಿತಾಪತಿ, ಭಾರತ ನಾರಿಗೋಸ್ಕರ ಒಂದ್ ಬುಲೆಟ್ ವೇಸ್ಟ್ ಆದ್ರೂ ಪರವಾಗಿಲ್ಲ ಕಂಡ್ಲ. ನಾನು ಯಾಕೆ ಶೂಟ್ ಮಾಡೋದಕ್ಕೆ ಗೊತ್ತಾ? ಯಾಕೆ ಸರ್? ಈಗ ಹುಡುಗಿನ ಫಾಲೋ ಮಾಡ್ಬೇಕು. ಈ ನನಗೂ ಇಲ್ಲೇ ಬಿಟ್ಟು ಹೋದ್ರೆ ತಪ್ಪಿಸ್ಕೊಂಡು ಓಡೋಯ್ತಾನೆ. ಆದ್ರಿಂದ ಟೈರ್ ಪಂಕ್ಚರ್ ಮಾಡಿದೆ. ಈಗ ಹುಡುಗಿ ಮಾನ ಕಾಪಾಡೋಣ, ನಡಿ ಹೋಗೋಣ. ಬನ್ನಿ ಸರ್. ಕೇಳಿದ್ರೆ ನಾವಿಬ್ರು ಲವರ್ಸ್ ಅಂತ ಹೇಳ್ಬೇಕು, ಇಲ್ಲ ಅಂದ್ರೆ ಊತಾಕ್ಬಿಡ್ತೀನಿ. ಯೋ ಯೋ, ಯಾರೇ ನೀನ್? ನಮಸ್ಕಾರ ಅಣ್ಣ. ಈ ಹುಡುಗಿ ಯಾರು? ನಾವಿಬ್ರು ಲವರ್ಸ್ ಸರ್. ಮತ್ತೆ ಕಿರ್ಚ್ಕತಾ ಇದ್ದೆ, ಸುಮ್ನೆ ತಮಾಷೆ ಮಾಡ್ಕೊಂಡು ಹೋಗ್ತಾ ಇದ್ದೆ ಸರ್. ಪಾಪ ಲವರ್ಸ್ ಅಂತ ಬಿಟ್ಬಿಡಿ ಸರ್. ಅದ್ಮಯ್ಯ ಬಾಯಿನ. ಯೋ, ಇನ್ನೊಂದ್ ದಪ ಈ ರೀತಿ ಪಬ್ಲಿಕ್ ನ ಗರಡೆ ಮಾಡ್ಕೊಂಡು ಹೋದೆ ನಿನ್ನ ಮದ್ದು ಲಾಕಪಲ್ ಹಾಕ್ಬಿಡ್ತೀನಿ. ತಪ್ಪಾಯ್ತಣ. ಸರ್ ಸರ್, ನಿಮ್ ಕೆಲಸ ಆಯ್ತಾ ಸರ್? ನಿಮ್ ಗಾಡಿ ತುಂಬಾ ಥ್ಯಾಂಕ್ಸ್ ಸರ್. ಸಾಹೇಬ್ರ ಕಾಯ್ತಾ ಇರ್ತಾರೆ, ಬನ್ನಿ ಸರ್, ಹೋಗೋಣ, ನಡೀರಿ ಸರ್. ಒಳಗಡೆ ಏನಿದೆ ಓಪನ್ ಮಾಡಿ ತೋರಿಸು. ಏ ಬೇಗ ಬರ. ಖಾಲಿ ಸಾಹೇಬ್ರ, ಆಗ್ಲೇ ಹೇಳಿಲ್ವಾ ಅವ್ರು ಮಾಗಡಿ ರೋಡ್ ಹೋಗಿರ್ತಾರೆ ಅಂತ? ನಾನ್ಸೆನ್ಸ್. ಕಮಾನ್ ಸಾಹೇಬ್ರ, ಏನ್ ಹೇಳಿದ್ರು? ನಿಮಗ್ ಸೆನ್ಸ್ ಇಲ್ಲ ಅಂತ ನಡೀರಿ. ಹೌದಲ್ಲ, ನಿಮ್ಗೆ ಅದನ್ನೇ ಜ್ಞಾಪಿಸ್ತಾ ಕೂತಿರ್ತೀನಿ ನಾನು. ಸೂರ್ಯ ಅಂದ್ರೆ ನೀನೆ, ಆಕಾಶದಿಂದ ಇಳಿದಿರೋ ಸೂರ್ಯ ಇದ್ದಂಗೆ ಮಾತಾಡ್ದಂಗೆ ಎಷ್ಟ್ ಕಳಾವರಾಗಿ ಕೆಲ್ಸನ ಮಾಡಿ ಮುಗಿಸ್ಬಿಟ್ಟೆ. ಕಳಾವರ್ ಅಲ್ಲ, ಕ್ಲವರ್. ಯಾವ್ದೋ ಒಂದ್ ಲವರ್, ಇದು ನಿನ್ ಪರ್ಸೆಂಟೇಜ್ ತಗೋ ತಗೋ. ಮಗ ಪೊಲೀಸ್ ಸ್ಟೇಷನ್ಗೆ ಬಾರ್ಸ್ಲ ದೂರವಾಣಿ ಇದು. ಹಲೋ ಪೊಲೀಸ್ ಇನ್ಸ್ಪೆಕ್ಟ್ರಾ? ನಮಸ್ಕಾರ. ನಮ್ ಚಂದಕ್ಕೇನು ನಿಮಗ್ ಫೋನ್ ಮಾಡಿ ಹೇಳ್ದಂಗೆ ಅದೇ ಟೆಂಪೋದಾಗೆ ಅದೇ ರೋಡ್ನಾಗೆ ನಾವ್ ಮಾಲ್ ಕಳ್ಸಿದ್ದು ಆಯ್ತು, ರೊಕ್ಕನ ಏಳಿಸ್ಕೊಂಡಿದ್ದು ಆಯ್ತು. ಹಂಗದೇ ನಮ್ ಕಳಾವರ್ತನ. ಹಲೋ, ನಾನ್ ಬುದ್ಧಿ ಸೀತಾ. ಬೆಳಗ್ಗೆಯಿಂದ ಅಮ್ಮ ಅವ್ರಿಗೆ ಮೂರ್ ಸರಿ ವಾಂತಿ ಆಯ್ತು ಬುದ್ಧಿ. ಹೌದಾ? ನಾನೀಗ್ಲೇ ಬಂದೆ. ಸೀತಾ, ಸೀತಾ. ಏನ್ ಬುದ್ಧಿ? ಏನ್ ಅಮ್ಮ ಅವ್ರಿಗೆ ಹುಷಾರಿಲ್ಲ ಅಂದೆ? ಏನೂ ಆಗಿಲ್ಲ. ವಾಂತಿ ಆಯ್ತು ಅಂದಿಲ್ಲ ಅಮ್ಮ ಅವರು, ಬಸ್ರಾಗ ಅವ್ರೆ. ಕಂಗ್ರಾಟ್ಸ್.
ಮುಡಿಗೆ ನಾಮಲ್ಲೆ ಹೂವ ಮುಡಿಸಿ ಬಿಗಿದಪ್ಪಿ ಕೊಟ್ಟ ಸವಿ ಮುತ್ತು ಏಕೆ ಎಂದು ತಿಳಿಯಿತೆ ನಿನಗೆ ಸುಳಿದು ನೀಯೊಂದು ಕೊಟ್ಟ ಸಿಹಿ ಮುತ್ತು ಏಕೆ ಎಂದು ತಿಳಿಯಿತು ನನಗೆ ಮನಸ್ಸಿನ ಆಸೆಯೊಂದು ಹೊಸತನ ತುಂಬಿಕೊಂಡು ಬದುಕಿನ ಹಾದಿಯಲ್ಲಿ ಬೆಳಕನ್ನು ಚಲ್ಲಿ ನಿಂತು ಹೊಸ ರಾಗ ಹಾಡಿ ಸಾಳ ಮೇಳಗಳು ಕೂಡಿ ಬಂದ ಮೇಲೆ ಚಿತ್ರದ ಕೊನಲು ಓ ಮುತ್ತು ಇನಿಯ ನನ್ನ ಹಿಂದೆ ಮುಂದೆ ಸುಳಿದು ನೀಯೊಂದು ಕೊಟ್ಟ ಸಿಹಿ ಮುತ್ತು ಏಕೆ ಎಂದು ತಿಳಿಯಿತು ನನಗೆ ನಲ್ಲೆ ನಿನ್ನ ಮುಡಿಗೆ ನಾ ಮಲ್ಲೆ ಹೂವ ಮುಡಿಸಿ ಬಿಗಿದಪ್ಪಿ ಕೊಟ್ಟ ಸವಿ ಮುತ್ತು ಏಕೆ ಎಂದು ತಿಳಿಯಿತೆ ನಿನಗೆ ಮನಸ್ಸಿನ ಆಸೆಯೊಂದು ಹೊಸತನ ತುಂಬಿಕೊಂಡು ಬದುಕಿನ ಹಾದಿಯಲ್ಲಿ ಬೆಳಕನ್ನು ಚೆಲ್ಲಿ ನಿಂದು ಹೊಸ ಮೇಳಗಳು ಕೂಡಿ ಬಂದ ಮೇಲೆ ಚಿತ್ರದ ಹೊನಲು ದಿನಗಳಲ್ಲಿ ಜೋಪಾನವಾಗಿರುಣಿ ಪ್ರೀತಿಯ ಓನಲ್ಲಿ ನನ್ನ ಹೃದಯದಲ್ಲಿ ದೇವತೆ ನೀನಾದೆ ಮುಗಿಯಲು ಮಾತೆಯಿಲ್ಲ ನೀನೆ ನನ್ನ ದೀನ ಸವಿ ಮುತ್ತು ಏಕೆ ಎಂದು ತಿಳಿಯಿತೆ ನಿನಗೆ ಓ ಮುತ್ತು ಇರಿಯ ನನ್ನ ಹಿಂದೆ ಮುಂದೆ ಸುಳಿದು ನೀಯೊಂದು ಕೊಟ್ಟ ಸಿಹಿ ಮುತ್ತು ಏಕೆ ಎಂದು ತಿಳಿಯಿತು ನನಗೆ ಮನಸ್ಸಿನ ಆಸೆಯೊಂದು ಹೊಸತನ ತುಂಬಿಕೊಂಡು ಬದುಕಿನ ಹಾದಿಯಲ್ಲಿ ಬೆಳಕನ್ನು ಚಲ್ಲಿ ನಿಂದು ಹೊಸ ರಾಗ ಹಾಡಿ ಕಾಲ ಮೇಳಗಳು ಕೂಡಿ ಬಂದ ಮೇಲೆ ಚಿಕ್ಕದ ತೊನರು ಒಳಗೆ ಇದರ ಕಾಲೇಜ್ ಫೀಸ್ ಕಟ್ಟಬೇಕಲ್ಲ ತಗೋ ಫೀಸ್ ಕಟ್ಬಿಟ್ಟು ಪ್ರತಿ ವರ್ಷದ ಹಾಗೆ ಜ್ಯೋತಿ ಹುಟ್ಟಿದಬ್ಬಕ್ಕೆ ಒಂದು ಒಳ್ಳೆ ಸೀರೆ ತಂದ್ಕೊಡು. ಜ್ಯೋತಿ ನೆನ್ನೆ ಕಾಲೇಜಿಂದ ಬರುವಾಗ ಯಾರೋ ಒಬ್ಬ ಅವಳನ್ನ ಕಾರನ್ನು ಇಳ್ಕೊಂಡೋಗಿ ಮತ್ತೆ ಬಿಟ್ಬಿಟ್ನಂತೆ.
ಯಾರವನು? ಏನ್ ಮಾಡ್ದ? ಏನು ಮಾಡ್ಲಿಲ್ಲ, ಅಷ್ಟಲ್ಲಿ ಪೊಲೀಸ್ನವ್ರು ಬಂದ್ಬಿಟ್ರು. ಹ್ಮ್, ಇನ್ಮೇಲೆ ಕಾಲೇಜ್ಗೆ ಹೋಗ್ಬೇಕಾದ್ರೆ ಒಬ್ಳೆ ಹೋಗ್ಬೇಡ, ಫ್ರೆಂಡ್ಸ್ ಜೊತೆ ಹೋಗು. ಈ ಸೈಕಲ್ ಹಿಂದೆ ಕೂತಿರುತ್ತೆ, ಮುಂದೆ ಕೂತಿರುತ್ತೆ. ಪಾಪು ಪಾಪು ಏನು ಈ ಸೈಕಲ್ ನಿಂದೇನೋ? ಇನ್ನೇನ್ ನಿಮ್ಮ ಅಪ್ಪಂದ? ಯಾಕೋ ಹಂಗೇ ಒಂದು ರೌಂಡ್ ಹೊಡ್ಕೊಂಡ್ ಬರೋಣ ಅಂತ. ನಿಮ್ಗೆ ಸೈಕಲ್ ಹತ್ತಕ್ಕೆ ಬರಲ್ಲ, ರೌಂಡ್ ಬೇರೆ ನೋಡ್ತೀಯ? ಸೈಕಲ್ ಎಕ್ಕೋಕ್ಕೂ ಇಳಿಯಕ್ಕೂ ಬರದೆ ಇದ್ರು ಸೈಕಲ್ ಹೊಡಿಬೇಕು ಅನ್ನೋ ಒಂದು ಚಟೆ. ಚಟೆ ಅಲ್ವಾ ನನ್ನ ಮಗನೇ, ಚಟ ಚಟ. ನಾನು ಅದನ್ನ ಹೇಳಿದ್ದು. ಪಾಪ, ನಾನ್ ಬರೋವರೆಗೂ ಇಲ್ಲೇ ಇರ್ತೀಯ ತಾನೆ? ಇನ್ ಎಲ್ಲಿ ಹೋಗ್ಲಿ, ಇಲ್ಲೇ ಇರ್ತೀನಿ. ನನಗೆ ಎಕ್ಕಾಕ್ ಬರಲ್ಲ ಅಂದಲ್ಲ, ಇನ್ ಸ್ವಲ್ಪ ದಿನದಲ್ಲೇ ಹೆಂಗ್ ಇರ್ತೀನಿ ಅನ್ನೋದ್ ನಿನಗೆ ಗೊತ್ತಾಯ್ತದೆ. ನಮ್ಮಲ್ಲೇ ಪಾಪ. ದಿನ ಬಂದು ಇಲ್ಲೇ ಇರ್ತೀಯ ಇಲ್ಲೇ ಇರ್ತೀಯ ಅಂತ ಕೇಳ್ಕೊಂಡು ಹೋಗ್ತಾನಲ್ಲ, ಇವನ್ ಎಲ್ಲಿ ಹೋಗ್ತಾನೆ? ಪಾಪಣ, ಶೇಗ್ ಮಾಡ್ ಬಾ ಬೇಗ. ಬಂದೇ ಇರಯ್ಯ, ಇನ್ನೊಂದು ಗೋಳು ತಗೋ. ಸರಿ ಹೋಯ್ತಮ್ಮ. ಒಂದ್ 5 ನಿಮಿಷ ಇಲ್ಲ ರೀ ಮೇಡಮ್. ಏನಪ್ಪ ಅವ್ನ್ ಸಿಕ್ಕದ್ನ? ಸಿಕ್ಕದ ಮೇಡಮ್. ಇದೇ ತಾನೇ ನಿಮ್ ಚೈನು? ಹೌದಪ್ಪ, ದೇವ್ರು ನಿನ್ನ ಚೆನ್ನಾಗಿಟ್ಟಿರ್ಲಿ. ಆಶೀರ್ವಾದ ಆಮೇಲೆ ಇರ್ಲಿ. ಬನ್ನಿ ಕುದೊಳಿ, ನಾನೇ ನಿಮ್ಮನ್ನ ಡ್ರಾಪ್ ಮಾಡ್ತೀನಿ. ಪರವಾಗಿಲ್ಲ, ನಾನೇ ಹೋಗ್ತೀನಿ. ಪರವಾಗಿಲ್ಲ, ಬನ್ನಿ ಮೇಡಮ್. ಇಲ್ಲೇ ನಿಲ್ಸಪ್ಪ, ಇದೇ ನಮ್ಮನೆ. ಕಾಫಿ ಕುಡ್ಕೊಂಡು ಹೋಗು. ಪಾಪ ಮೇಡಮ್, ಈಗ ನಿಮ್ ಕೈಯಲ್ಲಿ ಕಾಫಿ ಕುಡಿದ್ಬಿಟ್ರ ನನ್ ಪರ್ಸೆಂಟೇಜ್ ಸ್ವಲ್ಪ ಕಮ್ಮಿ ಆಗ್ಬಿಡುತ್ತೆ. ನೀವೇನು ಅನ್ಕೊಳ್ಳಲ್ಲ ಅಂದ್ರ ಆ ಸರದ ಬೆಲೆ ಎಷ್ಟು? ಯಾಕೆ ಹೇಳಿ ಹೇಳ್ತೀನಿ. 12,000. 12,000? ಹಾಗಾದ್ರೆ 2,400 ರೂಪಾಯಿ ಕೊಡಿ. 2,400? ಯಾಕೆ? ಯಾಕೆ ಅಂದ್ರೆ ನಾನು ಯಾರಿಗೇನೇ ಕೆಲಸ ಮಾಡಿಕೊಟ್ರು ಪರ್ಸೆಂಟೇಜ್ ತಗೋತೀನಿ. ಗೌರ್ಮೆಂಟ್ ರೇಟ್ ಪ್ರಕಾರ 20%. 12,000ಕ್ಕೆ 2,400 ರೂಪಾಯಿ ಆಯ್ತು, ಕರೆಕ್ಟ್? ಓ, ನನ್ನ ಹತ್ರನೇ ಪರ್ಸೆಂಟೇಜಾ? ನನ್ನ ಯಾರು ಅಂತ ತಿಳಿದಿದೆಯಾ? ನನ್ನ ಹಸ್ಬೆಂಡು ಪೊಲೀಸ್ ಇನ್ಸ್ಪೆಕ್ಟರ್. ಪೊಲೀಸ್ ಇನ್ಸ್ಪೆಕ್ಟರ್ ಆದ್ರೂ ಅಷ್ಟೇ, ಪ್ರೈಮ್ ಮಿನಿಸ್ಟರ್ ಆದ್ರೂ ಅಷ್ಟೇ, ಪರ್ಸೆಂಟೇಜ್ ಪರ್ಸೆಂಟೇಜ. ನೀನೇನೋ ಬಹಳ ಒಳ್ಳೆ ಹುಡುಗ ಅನ್ಕೊಂಡಿದ್ದೆ, ಈ ತರ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಹೌದು, ದುಡ್ಡಿನಾಸೆಗೋಸ್ಕರ ನೀನೇ ಯಾಕೆ ನಾಟಕ ಮಾಡಿಸಿರ್ಬಾರ್ದು? ನೋಡಿ ಮೇಡಮ್, ನಾಟಕ ಮಾಡೋನಾಗಿದ್ರ ಈ ಸರನೇ ಎತ್ಕೊಂಡು ಹೋಗೋದಾಯ್ತು. 12,000 ರೂಪಾಯಿ ಬಿಟ್ಟು ಜುಜ್ಬಿ 2,400 ರೂಪಾಯಿ ನಿಮ್ಮ ಹತ್ರ ಕೇಳ್ಬೇಕಾಗಿಲ್ಲ. ನೀನ್ ಕೇಳ್ದಷ್ಟೆಲ್ಲ ಕೊಡಕ್ಕಾಗಲ್ಲ. 500 ರೂಪಾಯಿ ಇದೆ ತಗೋ. ಹ್ಮ್, ಬಾಕಿ ಟೈಮ್ ಬಂದಾಗ ನಾನೇ ಬಂದು ಇಸ್ಕೊಂಡು ಹೋಗ್ತೀನಿ. ಅಮರೇ ಅಮರೇ, ನಿನ್ನಿಂದ ಒಂದ್ ಕೆಲ್ಸ ಆಗ್ಬೇಕಾಗಿತ್ತು. ಏನೇ ದುಡ್ಡಿಗಿದ್ದೇನಾದ್ರೂ ಬೇಕಾಗಿತ್ತ? ಅಯ್ಯೋ ದುಡ್ಡಲ್ಲ ಅಮ್ಮವ್ರೆ, ಬನ್ನಿಲ್ಲಿ ನೀವು ಕುತ್ಕೊಳ್ಳಿ, ನಾನು ಹೇಳ್ತೀನಿ. ಏನೇ? ಮತ್ತೆ ನಾನೊಬ್ಬನ ಪಿರೀತಿ ಮಾಡಿವ್ನಿ. ಅವನ್ಗೆ ಕಾಗದ ಬರೀಬೇಕು. ಲವ್ ಲೆಟ್ರ ಬರೀ ಹಂಗೆ ಅಲ್ಲಿ ಓದಕ್ಕೆ ಬರೆಯಕ್ಕೆ ಬರ್ತದೆ ಅಮ್ಮವ್ರೆ? ಕಾಗದ ನೋಡಿದ ತಕ್ಷಣ ಹುಡಿಕೊಂಡು ಹಂಗೆ ಓಡ್ ಬರ್ಬೇಕು. ಹಂಗ್ ಬರೀರಿ ಅಮ್ಮವ್ರೆ. ಅವ್ರ ಹೆಸರೇನು? ಗಿರೀಸ. ಬರೀರಿ ಅಮ್ಮವ್ರೆ. ಪ್ರೀತಿಯ ಗಿರೀಸನಿಗೆ ನಿನ್ ನೋಡಿ ಬಹಳ ದಿನ ಆಯ್ತು.
ನಂಗೆ ಯಾವಾಗ್ಲೂ ನಿಂದೇ ಜ್ಞಾನ. ಆಮೇಲೆ ನೀವು ಕಲ್ತವ್ರು, ನೀವೇ ಹೊಸ ಏನಾದ್ರೂ ಸೇರ್ಸ್ಕೊಂಡು ಬರ್ದ್ಬಿಡಿ ಅಮ್ಮವ್ರೆ. ತಗೋ ಇಲ್ಲಿ ಸೈನ್ ಮಾಡು. ನಾನು ಆಗ್ಲೇ ಹೇಳಿಲ್ವಾ ಅಮ್ಮವ್ರೆ ನಂಗೆ ಬರೆಯಕ್ ಬರಕಿಲ್ಲ ಅಂತ? ಸೀತಾ ಅಂತ ನೀವೇ ಬರ್ಕೊಡಿ, ನಾನು ತಗೊಂಡಾಗ ಡಬ್ಬಕ್ಕೆ ಹಾಕ್ಬಿಡ್ತೀನಿ. ಸರಿ ಹೋಯ್ತು ತಗೋ. ಪಾಪಣ ಕಟಿಂಗ್ ಮಾಡು. ದುಡ್ಡು ತಂದಿದ್ದೇನೋ 2 ರೂಪಾಯಿ ತಂದಿದ್ದೀರಿ. ಎಸ್ಸಲ್ಲ ನಿಮ್ಗೆ ಹೇಳೋದು ಫುಲ್ ಕಟಿಂಗ್ 5 ರೂಪಾಯಿ ತರಬೇಕು ಅಂತ. 2 ರೂಪಾಯಿ ತಂದಿದ್ಯಾ, ಕಾಲ್ ಭಾಗ ಕಟಿಂಗ್ ಮಾಡಿಲ್ಲ. ಸರಿ ಪಾಪೋ ಪಾಪೋ ಇಲ್ಲೇ ಇರ್ತೀಯಾ? ಇಲ್ಲದೆ ಎಲ್ಲಿ ಹಾಳಾಗೋಗ್ಲಿ? ಏನಿಲ್ಲ, ಇಲ್ಲೇ ಇದೆಯೇನೋ ಅಂತ ನೋಡ್ಕೊಂಡು ಇಲ್ಲೇ ಇರ್ತೀಯೋನೋ ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ಇಲ್ಲೇ ಇರೋ ಬಂದೆ. ಇವನು ದಿವಸ ಇದೇ ತರ ಕೇಳ್ಕೊಂಡು ಹೋಗ್ತಾನಲ್ಲ, ಏನ್ ವಿಷಯ? ಯೋ ನಾನ್ ಬರೋವರೆಗೂ ಅಂಗಡಿ ಕಾಯ್ಕೊಂಡಿರೋ, ಬಂದು ಆಮೇಲೆ ಕಟಿಂಗ್ ಮಾಡ್ತೀನಿ. ಯೋ ಪಾಪಣ. ಓ ಮರಿಗೌಡ್ರು, ಏನ್ ಸಮಾಚಾರ? ಸಮಾಚಾರ ಆಗಿರ್ಲಿ, ಅರ್ಜೆಂಟ್ ಆಗಿ ಹೋಗ್ಬೇಕು, ಶೇವಿಂಗ್ ಮಾಡ್ಬಾ. ಲೋಕುಳ್ಳ, ಆ ಕಳ್ಳನ ಮಗ ಕಾಮು ಎಲ್ಲಿ ಹೋಗ್ತಾನಂತ ಪತ್ತೆ ಮಾಡಿ ನೋಡ್ಕೊಂಡು ಬಂದ್ ಹೇಳೋ, ಆಮೇಲೆ ನಿನ್ಗೆ ಕಟಿಂಗು ಶೇವಿಂಗು ಎಲ್ಲ ಮಾಡ್ತೀನಿ. ಏನ್ ಮರಿಗೌಡ್ರೆ, ಚೆನ್ನಾಗಿದ್ದೀರಾ? ಪಾಪಣ ಬಂದ್ಬಿಟ್ಟಿಯಾ? ಆ ಕಾಮು ಎಲ್ಲಿ ಹೋದಂತ ನೋಡಿದ್ಯಾ? ನೋಡ್ದೆ, ಅವ್ನು ನಿಮ್ಮನೆ ಹೋದ. ಏನು ನಮ್ಮನೆ ಹೋದ? ನಾನ್ ಯಾವಾಗ್ಲೂ ಮರ್ತ್ಬಿಟ್ಟೆ. ತಿರ್ಗಾ ನಮ್ಮ ಹೆಂಗಸರು ಅಂತೀಯನ? ನಿನ್ನ ನಾನೆಲ್ಲ ಅಂದ್ರೆ ನಮ್ಮ ಹೆಂಗಸರು ಅಂತ? ಪಾಪಣ್ಣ ಸುಮ್ನಿರ್, ಅವನ್ ಮೊದ್ಲೇ ವೀಕ್, ಅದ್ರಲ್ಲಿ ಮಾತ್ರ ಆಗಿದೆ ಅಂತ ಬೇರೆ ತಗೊಂತ ಇರ್ತಾನೆ ಸುಮ್ನಿರ್. ನಮ್ ಹೆಂಗಸರು ನಮ್ ಹೆಂಗಸರು ಅಂತ ಯಾಕ್ರೋ ಕಿತ್ತಾಡ್ತೀರ? ಇರೋ ನಾಲ್ಕು ದಿವಸಕ್ಕೆ ಏನಾದ್ರೂ ಕಿತ್ತರೆ ಕೊಯ್ದು ಬಿಡ್ತೀನಿ. ನನ್ ನೋಡ್ರ ನನ್ ನೋಡ್ರ, ಮದ್ವೆಗ್ ಬಂದಿರೋ ರತಿ ಅಂತ ಮಗಳಿದ್ರು ಅವಳಿಗೆ ಗಂಡ ಹುಡ್ಕೋ ಯೋಚನೆ ಮಾಡ್ದೆ. ಜೀವನದಲ್ಲಿ ಗಂಡ ಗುಂಡಿ ಮಾಡ್ಕೊಂಡು ಗುಂಡ್ ಹೊಡ್ಕೊಂಡು ಹೆಂಗಿದ್ದೀನಿ ನೋಡ್ರ ನನ್ನ. ಜೋಸಪ್ಪ ನೀ ಬಿಡು, ನಿನ್ನ ಮಗಳಿಗೆ ಹುಡುಕೋದೇ ಬೇಕಾಗಿಲ್ಲ. ಮನ್ಮಥನಂತ ಹನುಮಂತರಾಯ ಗಂಡ ಕಂಕಣ ಕಟ್ಕೊಂಡ್ ಬಂದು ಹೆಂಗ ಆಡ್ತ ಗೊತ್ತ? ಗಿರೀಶ, ನಾನು ಎಷ್ಟು ವರ್ಷದಿಂದ ಸರ್ವಿಸ್ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ, ನನ್ಗಿಂತ ಹೆಚ್ಚಾಗೋದ್ ನಾವು ನಿನ್ಗೆ. ನಾನೇನಾದ್ರೂ ಕುಡಿಯ ಕಾಸು ಕೇಳಿದ್ರೆ ನಾಯಿಗೆ ಮೂಳೆ ಬಿಸಾಕೋತರ ಚಿಲ್ಲರೆ ಬಿಸಾಕ್ತೀಯ. ಇವನ್ಗಾದ್ರೆ ಪರ್ಸೆಂಟೇಜಾ? ಸುಮ್ನೆ ತಲೆಲ್ಲ ಮಾತಾಡ್ಬೇಡ, ಅದ್ ನನ್ನ ಇಷ್ಟ. ಮೊದ್ಲಿಂದ ರೈಟ್ ಹೇಳು. ರೈಟ್ ಹೇಳಕ್ಕಲ್ಲಮ್ಮ ಬಂದಿರೋದು, ಇವತ್ತೆರಲ್ಲೊಂದು ತೀರ್ಮಾನ ಆಗ್ಲೇಬೇಕು. ಸತ್ತೋಬಿಟ್ಟ ಜಟಾಯು, ಸತ್ತೆ ಹೋಗ್ಬಿಟ್ಲಂತಲ್ಲಪ್ಪ. ಆಯುಸ್ ಮುಗಿದ್ಮೇಲೆ ಎಲ್ರೂ ಸಾಯ್ಲೇಬೇಕು. ಪಾಂಡು ಮರ್ಡರ್ ಕೇಸ್ ನಲ್ಲಿ ನಿಮ್ಮ ಮಗ ಗಿರೀಶ್ ಅನ್ನ ಅರೆಸ್ಟ್ ಮಾಡೋಕೆ ನಾವು ಬಂದಿದ್ದೀವಿ. ಅರೆಸ್ಟ್ ಅಂದ್ರೆ? ಎಸ್ ಸರ್. ಅಲ್ಲ, ಈ ಮರ್ಡರ್ ಕೇಸ್ಗೂ ಇವ್ರಿಗೂ ಏನು ಸಂಬಂಧ ಇಲ್ಲ ಇನ್ಸ್ಪೆಕ್ಟರ್. ನಾಳೆ 5ನೇ ಕೋರ್ಟ್ ನಲ್ಲಿ ಹೇಳಿ, ಕೇಳ್ಕೊಂಡ್ ಬನ್ನಿ. ಏ ಬರ ಹೇಳಿ ಜಟಾ, ನನ್ನ ಮಗನ ಕೋಳ ಹಾಕೊಂಡು ಕರ್ಕೊಂಡು ಹೋಗ್ತಿದ್ರು, ನೋಡ್ತಾ ಸುಮ್ಮನೆ ನಿಂತಿದ್ಯಲ್ಲ. ನೀನ್ ಸುಮ್ನೆ ಇರೋ, ನಾನ್ ಗ್ರೇಟ್ ಕ್ರಿಮಿನಲ್ ಲಾಯರ್ ಜಟಾಯು ಜಗನ್ನಾಥ್ ಇರುವಾಗ ನೀನ್ ಯಾಕೋ ಯೋಚನೆ ಮಾಡ್ತೀಯ? ಇವತ್ ಸೂರ್ಯಂಗ್ ನಾನೇ ಊಟ ಬಡಿಸೋಣ ಅಂತ ಬಂದೆ. ಎಷ್ಟೊತ್ತಿಗೆ ಬರ್ತಾನೆ? ಒಂದೊಂದ್ಸಾರಿ ಹೀಗೆ ತಡವಾಗಿ ಬರ್ತಾನೆ, ಈಗಲೂ ಆಗ್ಲೋ ಬರಬಹುದು. ಯಾಕೆ ಲೇಟು? ಪಾರ್ವತಿ ನಿನಗೋಸ್ಕರ ಹೊಸ ಬಟ್ಟೆ ಹೊಲ್ಸ್ಕೊಂಡ್ ಬಂದಿದ್ದಾಳೆ, ತಗೋ. ತಗೋಪ್ಪ. ಊಟ ಮಾಡ್ಕೊಂಡು ಹೋಗು.
ಮಿಸ್ಟರ್ ಸುಧಾಕರ್, ಸೂರ್ಯನ್ ಅರೆಸ್ಟ್ ಮಾಡೋದಕ್ಕೆ ವಾರಂಟ್ ತಂದಿದ್ದೀನಿ. ಇನ್ಸ್ಪೆಕ್ಟ್ರೆ, ಅವನು ಈಗ ತಾನೇ ಊಟ ಕೂತಿದ್ದಾನೆ. ಐ ಆಮ್ ಸಾರಿ, ಅದಕ್ಕೆಲ್ಲ ಅವಕಾಶ ಕೊಡೋಕ್ಕಾಗಲ್ಲ, ಅವನಿಗೆ ಅಲ್ಲೇ ಊಟ ಕೊಡಿಸ್ತೀನಿ. ಕಮಾನ್ ಇನ್ಸ್ಪೆಕ್ಟ್ರೆ, ದಯವಿಟ್ಟು ಅವ್ನು ಬಿಟ್ಬಿಡಿ. ಇನ್ಸ್ಪೆಕ್ಟ್ರೆ, ದಯವಿಟ್ಟು ಅವ್ನು ಬಿಟ್ಬಿಡಿ. ಬೇಡ ಇನ್ಸ್ಪೆಕ್ಟ್ರೆ, ಬೇಡ ಇನ್ಸ್ಪೆಕ್ಟ್ರೆ, ದಯವಿಟ್ಟು ಬೇಡ, ಬಿಟ್ಬಿಡಿ ಇನ್ಸ್ಪೆಕ್ಟ್ರೆ. ಯಾಕಳ್ತೀಯ? ನಾಳೆನೆ ಅವನು ಖಂಡಿತ ಆಚೆಗೆ ಬರ್ತಾನೆ, ನಿನ್ನ ಮನೆಗೆ ಕರ್ಕೊಂಬರ್ತೀನಿ. ಹಾಗೆ ನಿನಗೊಂದು ಗುಡ್ ನ್ಯೂಸ್ ಹೇಳ್ತೀನಿ. ಇದೆಯಾ? ಇಲ್ಲೇ ಇದ್ದೀನಿ. ನೀನ್ ಕೇಳೋಕ್ ಮುಂಚೆ ನಾನೇ ಹೇಳ್ಬಿಡ್ತೀನಿ, ನಾನು ಎಲ್ಲೋ ಹೋಗಲ್ಲ, ಇಲ್ಲೇ ಇರ್ತೀನಿ. ನೀನ್ ಎಲ್ಲೋ ಹೋಗ್ಬೇಕು, ಏನ್ ಮಾಡ್ಬೇಕು ಅದೆಲ್ಲ ಮುಗಿಸ್ಕೊಂಡ್ ಬಾ. ನಾನು ಹೋಗಲ್ಲಪ್ಪ. ಲೋಕಾಮು, ನಿನ್ ಕೈಲಿ ಆಗಂಗಿದ್ರೆ ಇಳಿಯವ್ರಿಗೂ ಹೋಗ್ಬಿಟ್ ಬಾ. ಸೂರ್ಯ ಕಣು, ಅಲ್ಲಿವರೆಗೂ ಇಲ್ಲೇ ಇರ್ತೀನಿ. ಹೋಗ್ಬಾ, ಪರವಾಗಿಲ್ಲ. ಸಂಜೆ ಗಂಟ ನನ್ ಕೈಲಿ ಆಗಿಲ್ಲಪ್ಪ. ಮೊದ್ಲು ಕ್ಯಾರಿ ಬಾ, ಮಗ ಕ್ಯಾರಿ ಬಲ್ಲೇ. ಹಂಗ ಸರಿ. ಯಾವನು ನೀನು? ನಿಲ್ಲಿದನು ಯಾವನ ಕ್ಷತನ ನಿಂದು? ನನ್ ಮಗನೇ ದಿನಾ ನನ್ಗೆ ಇಲ್ಲೇ ಇರ್ತಿ ಅಂತ ಕೇಳ್ಕೊಂಡು ನಮ್ಮನೆ ಹೋಗ್ಬಿಟ್ಟು ನಮ್ಮ ಹೆಂಗಸಿರ್ತವ ಸರಸ ಆಡ್ತೀಯನೋ ನಿನ್ನನ್ನು ಬಿಡ್ತೀನಿ. ಅಯ್ಯೋ, ಇನ್ನು ರೇಜರ್ ಹಾಕ್ಲಿಲ್ಲಪ್ಪ, ಸತ್ತ ಹೋಗ್ಬಿಟ್ಟ. ಕಾಮು ಕಾಮು ಸರ್, ನಾನು ಅವನಿಗೆ ಏನೋ ಮಾಡ್ಲಿಲ್ಲ ಸರ್, ಬರೀ ರೇಜರ್ ತೋರಿಸಿದ್ದಕ್ಕೆ ಅವ್ನು ಸತ್ತೇ ಹೋಗ್ಬಿಟ್ಟ ಸರ್. ಸರ್, ಪಾಪಣ್ಣಿದ ಏನು ತಪ್ಪಿಲ್ಲ, ಕಾಮಣ್ಣನಿಗೆ ಮೊದಲಿಂದಲೂ ಹಾರ್ಟ್ ಟ್ರಬಲ್ ಇತ್ತು ಸರ್. ಎಸ್, ಐ ನೋ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲೂ ಅದೇ ಇದೆ. ರಿಲೀಸ್ ಹಿಮ್. ಎಸ್ ಸರ್. ಥ್ಯಾಂಕ್ ಯು ಸರ್. ಪರಾಜ್ಗೆ ಮಿಸ್ಟರ್ ಸುಧಾಕರ್, ಒಂದ್ ನಿಮಿಷ. ನೀವು ಇಷ್ಟು ಒಳ್ಳೆಯವರಿದ್ದೀರಿ, ನಿಮ್ಮ ಮಗ ಸೂರ್ಯ ಅವನ್ ಯಾಕೆ ಹಾಗೆ ಬೆಳೆಸಿದ್ದೀರಿ? ಅವನ ಕಡೆ ಸ್ವಲ್ಪ ಗಮನ ಕೊಡಿ ಸರ್. ನೀವು ಒಂದು ಏರಿಯಾ ಕಾಯೋರು, ನಾವು ದೇಶನೇ ಕಾಯುವಂತ ಯೋಧರು. ಅವನ್ನ ಯಾಕೆ ಹಾಗೆ ಬೆಳೆಸ್ತಾ ಇದ್ದೀನಿ, ಅವನಿಂದ ಯಾರಿಗೆ ಏನ್ ಪ್ರಯೋಜನ ಆಗುತ್ತೆ ಅನ್ನೋದು ಒಂದಲ್ಲ ಒಂದ್ ದಿವಸ ಎಲ್ರಿಗೂ ಗೊತ್ತಾಗುತ್ತೆ. ನಾನ್ ಬರ್ತೀನಿ ಸರ್. ಯುವರ್ ಆನರ್, ಕೊಲೆಯಾಗಿರೋ ಪಾಂಡು ತಾನು ಸಹಾಯವಾಗಿ ಕೊಟ್ಟಿರೋ ಹೇಳಿಕೆ ಪ್ರಕಾರ ಆಪಾದಿತ ಗಿರೀಶ್ ಉದ್ದೇಶಪೂರ್ವಕವಾಗಿಯೇ ಈ ಕೊಲೆ ಮಾಡಿದ್ದಾನೆ ಅನ್ನೋದು ಸ್ಪಷ್ಟವಾಗಿದೆ. ನೋ ಯುವರ್ ಆನರ್, ಮಿಸ್ಟರ್ ವಿಜಯ್ ಪಾಂಡು ಸಾಯುವಾಗ ಕೊಟ್ಟ ಹೇಳಿಕೆ ಪತ್ರದಲ್ಲಿ ಅವನು ಸೈನಿತ್ತ? ಇಲ್ಲ, ಅವನ ಎಡಗೈ ಹೆಬ್ಬೆಟ್ಟಿನ ಗುರುತಿತ್ತು. ಅವನು ಓದೋದಕ್ಕೂ ಬರ್ತಾ ಇತ್ತು, ಬರೆಯೋದಕ್ಕೂ ಬರ್ತಾ ಇತ್ತು, ಅಂದಮೇಲೆ ಸೈನ್ ಹಾಕೋದಕ್ಕೂ ಬರ್ತಾ ಇತ್ತು. ಆದ್ರೂ ಆ ಪತ್ರದ ಮೇಲೆ ಹೆಬ್ಬೆಟ್ಟಿನ ಗುರುತಿರೋದಕ್ಕೆ ಕಾರಣ ಏನು? ಪಾಂಡು ಸ್ಟೇಟ್ಮೆಂಟ್ ಕೊಟ್ಟ ತಕ್ಷಣ ಸತ್ತೋದ. ಅಂದ್ರೆ ನಿಮಗ್ ಬೇಕಾದಾಗ ಸ್ಟೇಟ್ಮೆಂಟ್ ಬರ್ಕೊಂಡು ಅವನು ಸತ್ತ ಮೇಲೆ ಆ ಹೆಣದ ಹೆಬ್ಬೆಟ್ಟದ ಗೊತ್ತಿಸ್ಕೊಂಡ್ರ? ಇಲ್ಲ, ಅವನು ಸಾಯೋಕ ಕೆಲವು ನಿಮಿಷಗಳ ಮುಂಚೆ ತಗೊಂಡ್ರಿ. ಯುವರ್ ಆನರ್, ದಿಸ್ ಇಸ್ ಎ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಟು ಬಿ ನೋಟೆಡ್ ಪ್ಲೀಸ್. ವಿಜಯ್, ಗಿರೀಶು ಪಾಂಡುನ ಕೊಲೆ ಮಾಡೋದಕ್ಕೆ ಉಪಯೋಗಿಸಿದ ಜೀಪ್ ನಂಬರ್ CKQ 2233. ನೀವು ಹೇಳಿದ ಜೀಪ್ ನಂಬರು ಇದೆ ತಾನೇ? ಸರಿಯಾಗಿ ನೋಡಿ ಹೇಳಿ. ಹೌದು, ಇದೇ ಮಾಡಲು, ಇದೇ ನಂಬರ್. ಇವು ಬನಶಂಕರಿ ಪೊಲೀಸ್ ಸ್ಟೇಷನ್ ತರಿಸ್ಕೊಟ್ಟಿರೋ ದಾಖಲೆಗಳು. ಇದ್ರ ಪ್ರಕಾರ ಆ ಜೀಪು ಪಾಂಡು ಸಾಯೋದಕ್ಕಿಂತ ಒಂದು ದಿವಸ ಮುಂಚೆ ಟ್ರಾಫಿಕ್ ಪೊಲೀಸ್ನವ್ರ ಕೈಗೆ ಸಿಕ್ಕಿ ಕೇಸ್ ಆಗಿ ಬನಶಂಕರಿ ಪೊಲೀಸ್ ಸ್ಟೇಷನ್ನಲ್ಲಿ ಇತ್ತು. ಪಾಂಡು ಸತ್ತ ದಿವಸವೂ ಈ ಜೀಪು ಪೊಲೀಸ್ ಸ್ಟೇಷನ್ನಲ್ಲಿ ಇತ್ತು, ಈಗಲೂ ಅಲ್ಲೇ ಇದೆ. ಅಂದಮೇಲೆ ಈ ಜೀಪ್ನಿಂದ ಗಿರೀಶು ಆ ಪಾಂಡುವನ್ನು ಕೊಲೆ ಮಾಡೋದಕ್ಕೆ ಹೇಗೆ ಸಾಧ್ಯ? ಇವರಾನ, ಈ ಎಲ್ಲ ಆಧಾರಗಳಿಂದ ಗಿರೀಶ್ಗೂ ಪಾಂಡುವಿನ ಕೊಲೆಗೂ ಯಾವುದೇ ರೀತಿಯ ಸಂಬಂಧವಿಲ್ಲ ಅನ್ನುವುದು ಸ್ಪಷ್ಟವಾಗಿ. ಅಷ್ಟೇ ಅಲ್ಲ, ಇನ್ಸ್ಪೆಕ್ಟರ್ ವಿಜಯ್ಗೆ ಗಿರೀಶ್ ಮೇಲಿನ ಹಳೆಯ ದ್ವೇಷದಿಂದ ಅವನ ಮೇಲೆ ಸೇಡು ತೀರಿಸಿಕೊಳ್ಳಲೇಬೇಕು ಅಂತ ಸುಳ್ಳು ಕೊಲೆ ಆಪಾದನೆಯನ್ನು ಅವನ ಮೇಲೆ ಹಾಕಿ ಅವನಿಗೆ ತೊಂದರೆ ಕೊಡ್ತಾ ಇದ್ದಾರೆ. ನೋ ಯುವರ್ ಆನರ್, ನನಗೆ ಗಿರೀಶನ್ ಮೇಲೆ ಯಾವ ದ್ವೇಷನೂ ಇಲ್ಲ. ನಾನು ಕಾನೂನಿನ ಪ್ರಕಾರ ಕ್ರಮ ತಗೊಂಡೆ ಹೊರತು
ಸೇಡ್ ತಿಳಿಸ್ಕೊಳ್ಳಕ್ಕೆ ನನಗೆ ಯಾವ ಕಾರಣನೂ ಇಲ್ಲ. ಕಾರಣ ಇದೆ ಯುವರ್ ಆನರ್, ಈ ಬಗ್ಗೆ ಇನ್ಸ್ಪೆಕ್ಟರ್ ವಿಜಯರವರನ್ನ ಕೆಲವು ಪ್ರಶ್ನೆ ಕೇಳೋದಕ್ಕೆ ತಾವು ಅನುಮತಿ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಎಸ್ ಪ್ರಸಿದ್ಧ. ವಿಜಯ್, ನಿಮ್ ಪತ್ನಿ ಹೆಸರೇನು? ಸೀತಾ. ನಿಮ್ ಪತ್ನಿ ಸೀತಾ ಹಿಂದೆ ಗಿರೀಶ್ನ ಪ್ರೀತಿಸಿರೋ ವಿಷಯ ನಿಮಗೆ ಗೊತ್ತಾ? ಅಬ್ಜೆಕ್ಷನ್ ಯುವರ್ ಆನರ್, ಇದು ವಿಜಯ್ ಅವರ ಕುಟುಂಬಕ್ಕೆ ಸಂಬಂಧಪಟ್ಟ ವಿಷಯ. ಕೋರ್ಟ್ನಲ್ಲಿ ಈ ವಿಚಾರ ಪ್ರಸ್ತಾಪ ಮಾಡೋದಕ್ಕೆ ಕಾನೂನು ಅವಕಾಶ ಕೊಡೋದು ಸೂಕ್ತವಲ್ಲ. ಯುವರ್ ಆನರ್, ಗಿರೀಶ್ ಮೇಲೆ ಸುಳ್ಳು ಆಪಾದನೆ ಹೊರಿಸಿರುವುದರಿಂದ ಇದರ ಹಿನ್ನೆಲೆಯಲ್ಲಿರ್ತಕ್ಕಂಥ ಉದ್ದೇಶವನ್ನು ನಾನು ಬಯಲಿಗೆ ಹೇಳಬೇಕಾಗಿದೆ. ತಾವು ದಯಮಾಡಿ ಅಪ್ಡೇಟ್ ಕೊಡಬೇಕು. ಅಬ್ಜೆಕ್ಷನ್ ಓವರ್. ವಿಜಯ್, ಈ ಫೋಟೋ ತಂದಿರೋದು ನಿಮ್ ಪತ್ನಿ ತಾನೇ? ಹೌದು. ಆ ಫೋಟೋಗಳಲ್ಲಿ ಗಿರೀಶ್ ಮತ್ತು ಈತನ ಪತ್ನಿ ಸೀತಾರವರು ತುಂಬಾ ಅನ್ಯೋನ್ಯವಾಗಿರೋದು ಕಾಣಿಸ್ತಿರುವುದರಿಂದ ಅವರಿಬ್ರು ಪ್ರೇಮಿಗಳು ಅನ್ನೋದು ಸ್ಪಷ್ಟವಾಗಿದೆ. ನೋ ಯುವರ್ ಆನರ್, ಕೋರ್ಟ್ನಲ್ಲಿ ಫೋಟೋಗಳನ್ನ ಆಧಾರವಾಗಿ ನಂಬೋಕಾಗೋದಿಲ್ಲ. ಇದೆಲ್ಲ ಬರೀ ಕೈಚಳಕ. ಎಸ್, ಫೋಟೋದಲ್ಲಿ ಎಂಥ ಕೈಚಳಕ ಬೇಕಾದ್ರೂ ಮಾಡಬಹುದು, ಆದ್ರೆ ಅವುಗಳ ನೆಗೆಟಿವ್ಸ್ ಕೂಡ ನಮ್ಮ ಹತ್ರ ಇದೆ. ಅಷ್ಟೇ ಅಲ್ಲ, ಅದಕ್ಕಿಂತ ಬಲವಾದ ಸಾಕ್ಷಿಯೂ ನನ್ನಲ್ಲಿದೆ. ಮಿಸ್ಟರ್ ವಿಜಯ್, ಈ ಪತ್ರದಲ್ಲಿರೋ ಬರವಣಿಗೆ ನಿಮ್ ಪತ್ನಿದು ತಾನೇ? ಹೌದು. ಅಲ್ಲಿರೋ ಸಹಿ ಕೂಡ ಅವ್ರದೇನಾ? ಹೌದು. ಸೊ ಇವರ ಈ ಪತ್ರವನ್ನ ಗಿರೀಶ್ ಅವರಿಗೆ ಈತನ ಪತ್ನಿ ಸೀತಾರವರೇ ಬರೆದಿರೋದು ಅಂತ ಸ್ವತಃ ಇವರೇ ಒಪ್ಕೋತಾ ಇದ್ದಾರೆ? ಇವರ ಈತನ ಪತ್ನಿ ಗಿರೀಶ್ ಅವರ ಜೊತೆ ಇದ್ದ ಸಂಬಂಧವನ್ನು ತಿಳಿದು ಇವನ ಮೇಲೆ ಸೇಡಿಗೋಸ್ಕರ ಸುಳ್ಳು ಕೊಲೆ ಆಪಾದನೆಯಿಂದ ಒರೆಸಿದನಿಯೇ ಹೊರತು ಇವನ ಅಪರಾಧಿಯಲ್ಲ. ನಿಜವಾಗ್ಲೂ ನಿರಪರಾಧಿ ಅಂತ ಹೇಳೋದೇ ನಮ್ಮ ವಾದ. ನಟ್ಸ್ ಆಲ್ ಇವರ್ ಆನರ್. ಪಾಂಡುವನ್ನು ಗಿರೀಶನೇ ಕೊಲೆ ಮಾಡಿರುವನೆಂಬುದಕ್ಕೆ ಸರಿಯಾದ ಸಾಕ್ಷಿ ಆಧಾರಗಳಿಲ್ಲದೆ ಇರುವುದರಿಂದ ಕೋರ್ಟ್ ಗಿರೀಶನನ್ನು ನಿರಪರಾಧಿ ಎಂದು ತೀರ್ಮಾನಿಸಿದೆ. ಹಲೋ ಹಲೋ, ಇನ್ಸ್ಪೆಕ್ಟರ್ ಮನೆನಾ? ಅವರಿನ್ನು ಮನೆಗೆ ಬಂದಿಲ್ವಲ್ಲ. ಅವರೆಲ್ಲಮ್ಮ ಇಷ್ಟೊತ್ತಿಗೆ ಮನೆಗೆ ಬರ್ತಾರೆ? ಕೋರ್ಟ್ನಲ್ಲಿ ಗಿರೀಶನಿಗೆ ನೀನ್ ಬರೆದಿರೋ ಪತ್ರ ತೋರಿಸ್ತಿದ್ದಾಗೆ ನಿಮ್ ಗಂಡನ ಮುಖ ಚಾಪ್ ಮಾಡಿ ಮಾತ್ರ ತಗೊಂಡು ನೀನು ಗಿರೀಶಾನು ತಪ್ಕೊಂಡಿರೋ ಫೋಟೋ ನೋಡಿ ಹಿಡಿದು ಜವಾನ್ವರೆಗೂ ಎಲ್ರಿಗೂ ಬಲೆ ಮಜಾ ಸಿಕ್ತು. ಅದಕ್ಕೆ ಕೋರ್ಟ್ನಲ್ಲಿ ನಮ್ ವಾದ ಗೆಲ್ತು, ನಿನ್ ಗಂಡನ ವಾದ ಕಾಲೆತ್ಕೊಂತು ಅಂತ ತಿಳಿಸ್ಬೇಕು ಅಂತಾನೆ ನಿನ್ ಫೋನ್ ಮಾಡಿದ್ದು. ಥ್ಯಾಂಕ್ ಯು. ನನಗೆ ಗೊತ್ತು ರೀ, ಫೋಟೋಗಳನ್ನೆಲ್ಲ ನೋಡಿ ನನ್ನ ಮೇಲೆ ಸಂಶಯ ಪಟ್ಕೊಂಡು ಬಂದಿದ್ದೀರಾ ಅಲ್ಲ? ಆ ಲವ್ ಲೆಟರ್ನ ನಾನೇ ಬರೆದಿದ್ದು ಅಂತ ನಂಬ್ತೀರಾ? ಇಷ್ಟು ವರ್ಷ ನಿಮ್ ಜೊತೆ ಸಂಸಾರ ಮಾಡಿದ್ರು ಇನ್ನೂ ನನ್ನ ಅರ್ಥ ಮಾಡ್ಕೊಂಡಿಲ್ವಲ್ಲ, ಯಾಕ್ರಿ ಸುಮ್ಮನಿದ್ದೀರಾ? ಮಾತಾಡ್ರಿ. ನೀನೇ ಎಲ್ಲ ಮಾತಾಡ್ತಿರುವಾಗ ನಾನೇನು ಹೇಳಲಿ? ಹೋಗ್ಲಿ, ಬನ್ನಿ ಊಟ ಮಾಡೋಣ. ನನಗೆ ತುಂಬಾ ದಣಿವಾಗಿದೆ, ನನಗೆ ಊಟ ಬೇಡ. ನಂಗೂ ಗಿರೀಶಂಗೂ ಯಾವ ಸಂಬಂಧನೂ ಇಲ್ಲ ರೀ. ನಾವಿಬ್ರು ಒಂದೇ ಕಾಲೇಜಲ್ಲಿ ಓದ್ದರು. ಅವಾಗ ಒಟ್ಟಿಗೆ ಒಂದು ಡ್ರಾಮಾದಲ್ಲಿ ಆಕ್ಟ್ ಮಾಡಿದ್ವಿ. ಆಗ ತೆಗೆದಿದ್ದ ಫೋಟೋಗಳನ್ನ ಅವರು ಈ ರೀತಿಯಾಗಿ ಉಪಯೋಗಿಸ್ಕೊಂಡಿದ್ದಾರೆ. ಮನೆ ಕೆಲಸಕ್ಕೆ ಅಂತ ಬಂದಿದ್ದವಳು ತನ್ನ ಹೆಸರು ಸೀತಾ ಅಂತ ಹೇಳ್ಕೊಂಡು ನಾನು ಅಷ್ಟೊಂದು ಮಾತಾಡ್ತಾ ಇದ್ದೀನಿ, ನೀವು ನಿದ್ದೆ ಮಾಡ್ತಾ ಇದ್ದೀರಾ? ಅಷ್ಟೇ ರೀ, ಅಷ್ಟೇ. ಹೆಣ್ಣಿನ ಮೇಲೆ ಒಂದ್ಸಲ ಅನುಮಾನ ಬಂದ್ರೆ ಆಗೋಯ್ತು, ಜೀವನ ಪರ್ಯಂತ ಕಣ್ಣೀರೇ ಗತಿ. ಹಾಗೆ ಜೀವನದಲ್ಲಿ ನಿಮಗೂ ನೆಮ್ಮದಿ ಇಲ್ಲದೆ ನನಗೂ ನೆಮ್ಮದಿ ಇಲ್ಲದೆ ಬದುಕಿರೋದಕ್ಕಿಂತ ಸಾಯೋದೇ ಎಷ್ಟೋ ಮೇಲು. ಸೀತಾ, 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 ನನ್ನ ಮಾತು ಕೇಳು. ಸೀತಾ, 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 ಏನ್ ಮಾಡ್ತಿದ್ಯಾ? ಸೀತಾ, 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 ಬಾಗಿಲು ತೆಗೆ. ಸೀತಾ, ಬಾಗಿಲು ತೆಗೆ. ಸೀತಾ, ನನ್ನ ಮಾತು ಕೇಳು. ಸೀತಾ, ಬಾಗಿಲು ತೆಗೆ.
ಬುದ್ಧಿ ಇದೆಯಾ ನಿನಗೆ? ಎಜುಕೇಟೆಡ್ ಆಗಿ ಇಷ್ಟೊಂದು ಇಮೋಷನಲ್ ಆಗ್ತೀಯ? ಹೆಣ್ಣಿನ ಮನಸ್ಸು ನಿಮಗೆ ಗೊತ್ತಿಲ್ಲ ರೀ. ಅವಳು ಯಾವ ಹಿಂಸೆ ಬೇಕಾದ್ರೂ ತಡ್ಕೋತಾಳೆ, ಆದ್ರೆ ಅವಳು ಶೀಲದ ಬಗ್ಗೆ ಮಾಡೋ ಅಪಪ್ರಚಾರ. ನಿನ್ನ ಶೀಲದ ಬಗ್ಗೆ ಈಗ ಯಾರು ಅನುಮಾನ ಪಟ್ಟಿದ್ದು? ಇನ್ನೇ ಏನೇನು ಮಾತಾಡ್ತಿದ್ದಿ ಹೊರತು ನಾನೇನಾದ್ರೂ ಹೇಳಿದ್ನೆ? ಒಬ್ಬ ಪೊಲೀಸ್ ಆಫೀಸರ್ ಆಗಿ ಅವ್ರು ಹೇಳಿದ್ದನ್ನೆಲ್ಲ ನಂಬಿದ್ರೆ ನನಗೂ ಬೇರೆಯವ್ರಿಗೆ ವ್ಯತ್ಯಾಸ ಏನು? ಸಮಾಧಾನ ಮಾಡ್ಕೋ. ಅವರು ಕೋರ್ಟ್ನಲ್ಲಿ ಸುಳ್ಳು ಎವಿಡೆನ್ಸ್ ಎಲ್ಲ ಕೊಟ್ಟು ನಾನು ತಲೆ ತಗಿಸುವ ಹಾಗೆ ಮಾಡಿದ್ರಲ್ಲ, ಅದಕ್ಕೆ ಬೇಜಾರಾಗಿದ್ದು. ಇನ್ಮೇಲೆ ಇಂಥ ಅನಾಹುತಕ್ಕೆಲ್ಲ ಕೈ ಹಾಕೋದಿಲ್ಲ ಅಂತ ಮಾತು ಕೊಡು. ಊಟ ಮಾಡೋಣ. ದಾದಾ, ದಾದಾ, ದಾದಾ. ಭರತಿ, 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 ದಾದಾ ಪಬ್ಬಡ, ಭರತಿ ನಾನು ಬಿಟ್ಟು ಹೊರಟದ್ಲಲ್ಲ. ಜ್ಯೋತಿ, ಅಮ್ಮ ಜ್ಯೋತಿ, 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 ನೀರು ತಗೊಂಬಾ, ನೀರು ತಗೊಂಬಾ, ಜ್ಯೋತಿ, ಜ್ಯೋತಿ, ಬೇಗ ಬಾ, ಕರು, ಜ್ಯೋತಿ, ಜ್ಯೋತಿ. ಜ್ಯೋತಿ, ಏನಾಯ್ತಮ್ಮ, ಏನಾಯ್ತು ಹೇಳು, ಏನಾಯ್ತಮ್ಮ? ಅವತ್ತು ರಾತ್ರಿ ಸೂರ್ಯನ ಅರೆಸ್ಟ್ ಮಾಡಿದ್ದ. ಅದೇ ದಿನ ನೀವ್ ಸೂರ್ಯನ್ ಕರ್ಕೊಂಡ್ ಬರ್ತೀನಿ ಅಂದಾಗ ಅಮ್ಮ ಸೂರ್ಯನ್ಗಿಷ್ಟ ಅಂತ ಒಬ್ಬಟ್ಟು ಮಾಡಿತ್ತು. ಅವನ್ ಬರೋ ಅಷ್ಟೊತ್ತಿಗೆ ಬರ್ತೀನಿ ಅಂತ ಹೇಳಿ ಹೋಗ್ಲು. ಬರೋವರೆಗೂ ನಾನ್ ಕಾಯ್ತಾ ಇದ್ದೆ. ಅವನು ಅವತ್ತು ಸೂರ್ಯನ ಅರೆಸ್ಟ್ ಮಾಡಿದಾಗ ಜೀಪಲ್ಲೇ ಇದ್ದಲ್ಲ, ಅವನೇ. ಹಲೋ, ಹಲೋ ಇನ್ಸ್ಪೆಕ್ಟ್ರೆ, ನಾನು ನಿಮ್ ಗಂಟೆ ಬಾರಿಸಿದ್ದು ದೂರವಾಣಿದು. ನಾನ್ ಏನೇ ಮಾಡಬೇಕಾದ್ರೂ ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟೆ ತಾನೇ ಮಾಡೋದು. ಇವತ್ತು ನ್ಯಾಷನಲ್ ಹೈವೇ ರೂಟ್ ನಂಬರ್ 4 ನಲ್ಲಿ ನಾನು ಬ್ರೌನ್ ಶುಗರ್ ಸಾಗಿಸ್ತಾ ಇದ್ದೀನಿ. ಇಂಟರ್ನ್ಯಾಷನಲ್ ರೇಟ್ ಆಗಿ ಅದ್ರ ಬೆಲೆ ಎಷ್ಟಾಯ್ತದೆ ಗೊತ್ತಾ? ಇಂಟರ್ನ್ಯಾಷನಲ್ ಅದೇ ಕಡ್ಲ 3 crore rupees ಆಯ್ತದೆ. ಅದ್ನ ಒಂದ್ ಮೋಟರ್ ಸೈಕಲ್ ಮ್ಯಾಗ ಸಾಗಿಸ್ತಾ ಇದೀವಿ. ಆ ಮೋಟರ್ ಸೈಕಲ್ ನಂಬರ್ ನ ಚೆನ್ನಾಗಿ ಎತ್ತಿಲಿಟ್ಕೊಳ್ಳಿ. CAU 35 55. ಏನು ಸಿಕ್ಕಿಲ್ಲ ಸರ್. ಲೈಸೆನ್ಸ್? ಯು ಕ್ಯಾನ್ ಗೋ. ಓಕೆ, ಬಾಯ್, ಥ್ಯಾಂಕ್ ಯು.
ಸೂರ್ಯ, ಸೂರ್ಯ ಬರ್ತಾ ಇದ್ದಾನೆ. ಬಾರೋ ಈ ಹೆಣಕ್ಕೆ ನೀನೇ ಬೆಂಕಿ ಇಡಬೇಕು. ಮೊದಲು ಮುಖ ನೋಡಿ ಕಾಲಿಗೆ ನಮಸ್ಕಾರ ಮಾಡು. ಕೆಲಸಕ್ಕೆ ನಿನಗೆ ಎಷ್ಟು ಪರ್ಸೆಂಟೇಜ್ ಕೊಡಬೇಕು? ನಾನು ಪರ್ಸೆಂಟೇಜ್ ತಗೊಳ್ಳೋದು ಜೀವಂತವಾಗಿರೋಕ್ಕೆ ಸಹಾಯ ಮಾಡಿದಾಗ ಮಾತ್ರ. ಇಂಥದಕ್ಕಲ್ಲ ಬರ್ತೀನಿ. ನಿಂತ್ಕೋ, ನೀನು ಇನ್ನೊಂದು ಹೆಣಕ್ಕೆ ಬೆಂಕಿ ಇಡಬೇಕು. ನನಗೆ ಬುದ್ಧಿ ಬಂದಾಗ್ಲಿಂದ ಒಂದಿನಕ್ಕೂ ನಿಮ್ ಕಣ್ಣಲ್ಲಿ ನೀರು ಹಾಕಿದ್ದೆ ನೋಡ್ಲಿಲ್ಲ. ಆದ್ರೆ ಇವತ್ತು ನೀವು ಒಳದ ಕಾರಣ ಎಂದದ? ಸೂರ್ಯ ಹೇಳ್ತೇನಪ್ಪ, ಈಗ ನೀನು ಬೆಂಕಿ ಕೊಟ್ಟಲ್ಲ, ಅವಳು ಬೇರೆ ಯಾರು ಅಲ್ಲ ಕಣೋ, ನನ್ನ ಒಡ ಹುಟ್ಟಿದ ತಂಗಿ ಕಣಪ್ಪ, ನನ್ನ ಒಡ ಹುಟ್ಟಿದ ತಂಗಿ ಕಣೋ. ನಾನು ಮಿಲಿಟರಿಗೆ ಸೇರಿ ಕಾಶ್ಮೀರಕ್ಕೆ ಡ್ಯೂಟಿಗೆ ಹೋದೆ. ಆಗ ನಮ್ಮಮ್ಮನಿಗೆ ಹುಷಾರಿಲ್ಲ ಅಂತ ಒಂದು ಟೆಲಿಗ್ರಾಮ್ ಬಂತು. ಯಾಕಮ್ಮ ಟೆಲಿಗ್ರಾಮ್ ಕೊಟ್ಟೆ? ಪಾರ್ವತಿ, ಪಾರ್ವತಿ, ಕೃಷ್ಣಮೂರ್ತಿ ಅಂತ ಒಬ್ಬ ಲಾಯರ್ನ ಪ್ರೀತಿಸಿ ಮದುವೆಗೆ ಮುಂಚೆನೆ ಗರ್ಭಿಣಿ ಆಗ್ಬಿಟ್ಲು ಕಣೋ. ಹೌದು ಕಣೋ, ಚಿ ಮಾಡಿ ಹಾಕಿದೆ. ಆ ಲಾಯರ್ ಬಂದು ಮದುವೆ ಆಗ್ತೀನಿ ಅಂತ ಬೆಂಗಳೂರಿಗೆ ಕರ್ಕೊಂಡು ಹೋದ. ಆ ಚಿಂತೆಯಲ್ಲೇ ನನ್ನ ಹಾಸಿಗೆ ಹಿಡಿದು ಬಿಟ್ಟೆ. ನನ್ ಬಹಳ ದಿವಸ ಉಳಿಯಲ್ಲ ಕಣಪ್ಪ. ಸುಧಾಕರ, ನೀನು ಬೆಂಗಳೂರಿಗೆ ಹೋಗಿ ಆ ಲಾಯರ್ನ ಪತ್ತೆ ಮಾಡಿ ಶಾಸ್ತ್ರೋಕ್ತವಾಗಿ ಮದುವೆ ಮಾಡಿ ಅವಳ ತಲೆ ಮೇಲೆ ನಾಲ್ಕು ಅಕ್ಷತೆ ಹಾಕ್ತೀಯಪ್ಪ. ಅಕ್ಷತೆ ಹಾಕ್ತೀಯ? ಅಕ್ಷತೆ ಹಾಕ್ತೀನಮ್ಮ, ಅಕ್ಷತೆ ಹಾಕ್ತೀಯ? ಖಂಡಿತ ಹಾಕ್ತೀನಮ್ಮ. ಬಾರೋ, ಇನ್ನೊಂದ್ಸತಿ ಕೇಳ್ಕೊಳ್ಳೋಣ. ಈ ಕೇಸ್ ಏನಾದ್ರು ಬಿದ್ದೋದ್ರೆ ನಾವಿಬ್ರು ಒಟ್ಟಿಗೆ ಕಂಬಿ ಎಣಿಸ್ಬೇಕಾಗತ್ತೆ ಜೈಲಿನಲ್ಲಿ. ನಮಸ್ಕಾರ ಸರ್. ಕೃಷ್ಣಮೂರ್ತಿಗಳೇ, ದಯವಿಟ್ಟು ಈ ಕೇಸ್ನ ವಾಪಸ್ ತಗೋತೀರಾ? ಇಂಪಾಸಿಬಲ್, ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಲೇಬೇಕು ಸರ್. ಇದೊಂದ್ಸಾರಿ ಉಪಕಾರ ಮಾಡಿ ಸರ್, ನೀವೇನಾದ್ರೂ ಈ ಕೇಸ್ನ ವಾಪಸ್ ತಗೊಂಡ್ಬಿಟ್ರೆ 1,00,000 ರೂಪಾಯಿ ಕ್ಯಾಶು ಇಲ್ಲೇ ಕೊಟ್ಬಿಡ್ತೀನಿ. ವಾಟ್, 1,00,000? ಬ್ಯಾಡಿ, 2,00,000 ರೂಪಾಯಿ ತಗೊಳ್ಳಿ. ನ್ಯಾಯನ ನಿಮ್ ದುಡ್ಡಿಂದ ಪರ್ಚೇಸ್ ಮಾಡ್ಬೇಕು ಅಂತಿದ್ದೀರಾ? ನಾನು ನ್ಯಾಯಕ್ಕಾಗಿ ಹೋರಾಡವನು, ನಿಮ್ಮ ಲಕ್ಷಗಳಿಗೆ ಮರ್ಯಾದೆ ಕೊಡವನಲ್ಲ. ಸರ್ ಪ್ಲೀಸ್. ಗುರುವೆ, ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ಸರ್. ಗುರುವೆ, ಯಾವನು ಎಡಬಿಟ್ಟು? ಎಕ್ಸ್ಕ್ಯೂಸ್ ಮಿ, ಇಲ್ಲಿ ಲಾಯರ್ ಕೃಷ್ಣಮೂರ್ತಿ ಅಂತ ಎಲ್ಲಿದ್ದಾರೆ? ಅರೆ, ಈಗ ತಾನೇ ಕಾರಲ್ಲಿ ಹೋದ್ರಲ್ಲ, ಅವರೇ ಲಾಯರ್ ಕೃಷ್ಣಮೂರ್ತಿ ಸರ್. ಸ್ವಲ್ಪ ನೀನ್ ಹತ್ರ ಬಂದ್ಬಿಡ್ತು, ಸ್ವಲ್ಪ ಸಮಾಧಾನ ಮಾಡು. ಲಾಯರ್ ಕೃಷ್ಣಮೂರ್ತಿ, ಅಯ್ಯೋ ಅವ್ನು ಬದುಕಿದ್ರೆ ನಮ್ಗೆ ತುಂಬಾ ಡೇಂಜರ್, ನೀನು ಹೊತ್ಸಪ್ಪ ಅವನ ಮೇಲೆ. ನೀನು ಅಚ್ಚೆಂತ್ಯಾ? ಆಕ್ಸಿಡೆಂಟ್ ಅಂತ ಪ್ರೂವ್ ಮಾಡ್ತೀನಿ, ಹೊತ್ಸು ನೀನು. ಸ್ಟಾಪ್ ಸ್ಟಾಪ್ ಪ್ಲೀಸ್ ಸ್ಟಾಪ್. ಅವನು ಯಾವನು ಅಡ್ಡ ಬತ್ತವನಲ್ಲೋ, ಅಯ್ಯ ಅವನ ಮೇಲೂ ಹೊತ್ಸು, ಅದನ್ನ ನೋಡ್ಕೋತೀನಿ. ಯೋಚನೆ ಮಾಡ್ಬೇಡ. ಯೋ ಮಾಸ್ಟರ್.
ಹೇಳಿ. ಪಾರ್ವತಿ, ಕೃಷ್ಣಮೂರ್ತಿ ಕಾರು. ನೋಡಿ, ನಿಮ್ ಬಲಗಾಲಿಗೆ ತುಂಬಾ ಪೆಟ್ಟು ಬಿದ್ದಿತ್ತು, ಅದಕ್ಕೋಸ್ಕರ ಅದನ್ನ ಕಟ್ ಮಾಡಿ ತೆಗಿಬೇಕಾಯ್ತು. ಡಾಕ್ಟರ್, ಡಾಕ್ಟರ್ ಇವ್ರೇ, ಈ ಚಂಡಾಳ್ರೆ ಆ ಲಾಯರ್ನ ಕೊಂದು ನನ್ನ ಮೇಲೆ ಕಾರು ಬಿಟ್ಟಿದ್ದು. ಮುಚ್ಚಿರಿ ಬಾಯ್, ಅವ್ರನ್ನ ಯಾರು ತಿಳ್ಕೊಂಡಿದ್ದೀರಾ? ಈ ನರ್ಸಿಂಗ್ ಹೋಮ್ ಓನರ್ಗಳು. ಹಲೋ, ನಮಸ್ಕಾರ ಸರ್. ನಾನು ಡಾಕ್ಟರ್ ಸಿಂಹ ಮಾತಾಡ್ತಾ ಇರೋದು. ನೀವು ಕಾರ್ ಹತ್ತಿಸಿದ ವ್ಯಕ್ತಿ ನಮ್ಮ ನರ್ಸಿಂಗ್ ಹೋಮ್ ಅಲ್ಲಿ ಅಡ್ಮಿಟ್ ಆಗಿದ್ದಾರೆ. ದಯವಿಟ್ಟು ಸ್ವಲ್ಪ ಬರ್ತೀರಾ ಸರ್? ಒಂದ್ ನಿಮಿಷ. ಆಕ್ಸಿಡೆಂಟ್ ಆದನು ಆಸ್ಪತ್ರೆಗೆ ಬಂದಂತೆ, ಡಾಕ್ಟರ್ ಬರ್ತೀರಾ ಅಂತ ಕೇಳ್ತಾವ್ರೆ, ಏನ್ ಹೇಳನ? ಓ ಯೋ ಬ್ಲಡಿ ಡಾಕ್ಟರ್, ಯೋ ಚೀಟ್. ಇವ್ನ ಹೀಗೆ ಬಿಟ್ರೆ ಬಹಳ ಡೇಂಜರ್. ಎಲ್ಲ ರೆಡಿ ಮಾಡಿ, ಇಂಜೆಕ್ಷನ್ ಕೊಟ್ಟು ಮುಗಿಸ್ಬಿಡಿ ಇವನ್ನ. ಯಾರಿಗೂ ಗೊತ್ತಾಗದೆ ಇರೋ ಹಾಗೆ ಬಾಡಿನ ಡಿಸ್ಪೋಸ್ ಮಾಡ್ಬಿಡಿ. ಗೊತ್ತಾಯ್ತಾ ಸರ್? ಓಕೆ ಸರ್. ಬೇಗ ಒಂದ್ ತೊಟ್ಲು ತಗೊಂಡ್ ಬಾ. ನಾನಿನ್ನು ಸತ್ತಿಲ್ವಾ? ಡಾಕ್ಟರ್ ಅಂದ್ಮೇಲೆ ಸಾಯ್ತಿರೋದನ್ನ ಬದುಕ್ಸಕ್ಕೆ ಪ್ರಯತ್ನ ಪಡ್ತಾರೆ ಹೊರತು ಬದುಕಿರೋದನ್ನ ಸಾಯಿಸಕಲ್ಲ ಬ್ರದರ್. ಡಾಕ್ಟ್ರೆ, ನಿಮ್ಮನ್ನ ಅರ್ಥ ಮಾಡ್ಕೊಳ್ದೆ ಆವೇಶದಲ್ಲಿ ಕೆಟ್ಟ ಮಾತುಗಳನ್ನ ಆಡ್ಬಿಟ್ಟೆ. ಡೋಂಟ್ ವರಿ, ಸ್ಟ್ರೈನ್ ತಗೋ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಡಾಕ್ಟರ್, ಇವ್ರ ಮಿಸಸ್ಗೆ ಒಂದ್ ಗಂಡ್ ಮಗು, ಒಂದ್ ಹೆಣ್ಮಗು ಆಗಿದೆ. ಅವಳು ನನ್ನ ಮಿಸಸ್ ಅಲ್ಲ, ಅವಳು ನನ್ನ ತಂಗಿ. ನನ್ನ ತಂಗಿ ಡಾಕ್ಟ್ರೆ. ಪ್ರಜ್ಞೆ ಬಂದಿದ್ಯಾ? ಇಲ್ಲ ಡಾಕ್ಟರ್. ಡಾಕ್ಟ್ರೆ, ನೀವು ನನ್ನನ್ನು ಬದುಕಿಸಿ ದೊಡ್ಡ ಉಪಕಾರ ಮಾಡಿದಿರ. ದಯವಿಟ್ಟು ನನಗೆ ಇನ್ನೊಂದು ಸಹಾಯ ಮಾಡ್ತೀರಾ? ಏನು? ನೀವು ನನ್ನ ತಂಗಿ ಗಂಡು ಮಗನ ನನಗೆ ಕೊಟ್ಬಿಡ್ತೀರಾ? ಯಾಕೆ ಯಾಕೆ ಅಂತ ಯಾಕೆ ಅಂತ ಆಮೇಲೆ ಹೇಳ್ತೀನಿ. ಅಣ್ಣ, ಇನ್ಮೇಲೆ ನೀನು ನನ್ನ ಅಣ್ಣ ಅಂತ ಕರಿಬೇಡ. ನಿನ್ನ ದುಡುಕು ಬುದ್ಧಿಯಿಂದ ನಮ್ಮ ಸಂಸಾರನೇ ಸರ್ವನಾಶವಾಗೋಯ್ತು. ಇನ್ಮೇಲೆ ನೀನು ನನಗೆ ತಂಗಿನೂ ಅಲ್ಲ, ನಾನು ನಿನಗೆ ಅಣ್ಣನೂ ಅಲ್ಲ. ಈ ತರ ಅಳತಾ ಕೂತ್ರೆ ಸಮಾಜನ ಎದುರಿಸೋದಕ್ಕೆ ಸಾಧ್ಯ ಇಲ್ಲ, ಅಳೋರು ಜಗತ್ತಿನಲ್ಲಿ ಚೆನ್ನಾಗಿ ಬದುಕೋಕ್ಕೂ ಸಾಧ್ಯ ಇಲ್ಲ. ನೋಡೋ, ಇರೋ ಒಂದು ಮಗುನ ಚೆನ್ನಾಗಿ ಸಾಕಿ ಬೆಳೆಸಿ ದೊಡ್ಡವಳು ಮಾಡು. ಬರೀ ಹಣೆಯಲ್ಲಿದ್ರೆ ನೋಡಿದವರು ಬೇಕಾದಾಗ ಮಾತಾಡ್ತಾರೆ. ನೀನು ಮಾಡಿರೋ ತಪ್ಪಿಗೆ ನಿನ್ನ ಅಣ್ಣನಾಗಿ ನಾನು ಕೊಡ್ತಾ ಇರೋ ಒಂದೇ ಒಂದು ಶಿಕ್ಷೆ ಏನು ಗೊತ್ತಾ? ನೀನು ಹಣೆಗೆ ಕುಂಕುಮ ಇಟ್ಟುಕೊಂಡು ಮುತ್ತೈದೆಯಾಗಿ ಈ ಜಗತ್ತಿನಲ್ಲಿ ಧೈರ್ಯವಾಗಿ ಬಾಳೋದನ್ನು ಕಲಿ. ಹೆತ್ತ ತಾಯಿ ಕಣ್ಣು ಮುಂದೆನೇ ಇದ್ರು, ಇಷ್ಟು ವರ್ಷ ಹೇಳಿದೆ, ಸತ್ತ ಮೇಲೆ ಹೇಳ್ತಾ ಇದೆಯಲ್ಲ ದಾದಾ. ಇದೇ ನೀನಲ್ದೆ ಬೇರೆ ಯಾರಾದ್ರೂ ಆಗಿದ್ರೆ ಇದೇ ಚಿತೆ ಮೇಲೆ ಅವ್ರನ್ನ ಜೀವಂತವಾಗಿ ಸುಟ್ಟು ಬೂದಿ ಮಾಡ್ತಾ ಇದ್ದೆ. ಸೂರ್ಯ, ನಿನ್ನಲ್ಲಿ ಈ ರೋಷ ಬರಬೇಕು ಅಂತಾನೆ ಕಣೋ ನಾನು ನಿನ್ನನ್ನು ಹೀಗೆ ಬೆಳೆಸಿದ್ದು. ಆದ್ರೆ ಮೈಂಡ್ ಇಟ್, ನೀನು ಸುಡಬೇಕಾದ್ದು ನನ್ನಲ್ಲ ಕಣೋ, ನಮ್ಮ ವಂಶನೇ ಹಾಳು ಮಾಡಿದ್ರಲ್ಲ ನೀಚರ್ನ. ಹೋಗ್ತೀನಿ, ಈಗಲೇ ಹೋಗ್ತೀನಿ, ಅವ್ರನ್ನ ಸುಟ್ಟು ಬೂದಿ ಮಾಡ್ತೀನಿ, ನನ್ನ ಸೇಡು ತೀರ್ಸ್ಕೊಂತೀನಿ. ನಿಲ್ಲು, ಸೇಡು ತೀರ್ಸ್ಕೊಳ್ಳೋ ಆ ವೇಷದಲ್ಲಿ ಅವ್ರನ್ನ ಕೊಂದು ನಿನ್ನ ಬಾಳ್ನೆಲ್ಲ ಜೈಲಿನಲ್ಲೇ ಕೊಳೆಯೋ ಹಾಗೆ ಮಾಡ್ಕೋಬೇಡ ಕಣೋ. ಇಲ್ಲ ದಾದಾ, ನಾವು ಕಾನೂನಿನ ಕೈಗೆ ಸಿಗಿದಾಗ ಯುಕ್ತಿಯಿಂದ ಅವ್ರನ್ನ ಬಲಿ ಹಾಕ್ತೀನಿ, ಶಕ್ತಿನ ಯುಕ್ತಿಯಿಂದ ಗೆಲ್ತೀನಿ. ¶¶
ಜೀವದಲ್ಲಿ ಪ್ರೀತಿ ಏಕೆ ಮೂಡಿದೆ, ವ್ಯಾಮೋಹದಲ್ಲಿ ಏಕೆ ನನ್ನ ದೂಡಿದೆ, ತಾಯ ಮಮತೆ ಕಾಣೆ ತಂದೆ ಒಲವು ಕಾಣೆ, ಇಂದು ಯಾವ ಸೇರಿತೆನ್ನದೇದ ದೈವಲೀಲೆಯೇನೋ, ಕಾಣೆ ಮಾತ್ಸಲ್ಯನ ಕಂಡೆ ಏಕೆಂದು ನ ಕಾಣೆ, ವ್ಯಾಮೋಹದಲ್ಲಿ ಏಕೆ ನನ್ನ ದೂಡಿದೆ. ಮತ್ತೆ ಸಿಗದೆ ಬಾಳೆ ಸೊರಗಿತು, ನೀನು ಯಾರ ದಾಡಿಗೆ ಪ್ರಾಣ ನೀಡಿದೆ, ನನ್ನ ತಂಗಿ ಸಾವಿಗೆ ಜೀವ ಬಾಡಿದೆ, ಸವಿ ಬಂಧ ಅನುಬಂಧ ಬಿಡದೆಂದೆಂದಿಗೂ ಬಾಳಿನಲ್ಲಿ, ಯಾವ ಮೋಹವಿಂದು ನನ್ನ ಕಾಡಿದೆ, ಮೋಹದಲ್ಲಿ ಏಕೆ ನನ್ನ ದೂಡಿದೆ. ಏನ್ರಿ ಇದು? ಸೀತಾ ಮೊದಲು ಬಿಸಿನೀರು ತಗೊಂಬ ಹೇಳ್ತೀನಿ. ಯಾಕೆ? ಮೊದಲು ತಗೊಂಬ ಹೇಳ್ತೀನಿ. ಯಾಕ್ರಿ, ಏನಾಯ್ತು? ಬರ್ತಾ ಜೀಪಿಗೆ ಅಡ್ಡ ಬಂದ. ಸ್ವಲ್ಪ ಊಟಕ್ಕೇನಾದರೂ ಕೊಡು. ಬಾಪಾ. ನನ್ನ ಪರ್ಸೆಂಟೇಜ್ ಬಾಕಿ ಇವತ್ತಿಗೆ ತೀರೋಯ್ತು. ನೀನಾ? ನೀ ಅವತ್ತು ಆ ಸರದ ಕತೆ ಹೇಳದ್ನಲ್ಲ, ಪರ್ಸೆಂಟೇಜ್ ಕೇಳ್ದ ಅಂತ, ಈ ಹುಡುಗ ಅವನೇ. ಇವನೇನ ಸರ್? ನಿನ್ನೆ ರಾತ್ರಿ ನನ್ನಿಂದ ನಿಮಗೆ ತುಂಬ ತೊಂದರೆ ಆಯ್ತು, ಕ್ಷಮಿಸಿ ಸರ್. ಸೂರ್ಯ, ಯಾಕೆ ಬೆಳಿಗ್ಗೆನೆ ಖಾಲಿ ಹೋಟೆಲ್ ಹೋಗ್ತಾ ಇದೀಯಾ? ಬಾ, ತಿಂಡಿ ತಿನ್ಕೊಂಡು ಹೋಗು, ಬನ್ರಿ. ಅಮ್ಮ ಅವ್ರು ಹೇಳಿದ್ಮೇಲೆ ಮುಗೀತು, ಬಾ.
ಕುತ್ಕ. ನನಗೊಬ್ಬ ತಮ್ಮ ಇದ್ದಿದ್ರೆ ನಿನ್ನ ಹಾಗೆ ಇರ್ತಿದ್ನೆ. ಹಾಗೆ ಅನ್ಕೊಳ್ಳಿ ಸರ್. ಹಾಗನ್ಕೊಂಡೇ ಹೇಳ್ತಾ ಇದ್ದೀನಿ. ನಿನ್ನಂಥ ಯುವಕರು ದೇಶ ಸೇವೆ ಮಾಡಬೇಕು ಹೊರತು ಅಂತ ಕಳ್ಳ ಕದಿಮ ಸ್ನೇಹಿತರ ಜೊತೆ ಸೇರ್ಕೊಳ್ಬಾರ್ದು. ಈಗಲೂ ನೀನು ಅವರ ಸೀಕ್ರೆಟ್ಸ್ನೆಲ್ಲ ನನಗೆ ಹೇಳಿದ್ರೆ ಅವ್ರು ನಿನ್ ಕೊಡೋ ಪರ್ಸೆಂಟೇಜ್ ಅನ್ನ ನಾನು ಸರ್ಕಾರದಿಂದಲೇ ನಿನ್ ಕೊಡಿಸ್ತೀನಿ. ನೀವು ದೇಶ ಸೇವೆ ಅಂದಾಗ್ಲೇ ನನಗೆ ಗೊತ್ತಾಯ್ತು ಖಾಕಿ ಬಿಟ್ಟವ್ರ ಕರಾಮತ್ತು ಏನು ಅಂತ. ಅಷ್ಟು ಸುಲಭವಾಗಿ ಹೇಳಕ್ಕಾಗತ್ತಾ? ನಾನು ಇವಾಗ ಅವ್ರ ಪರ್ಸೆಂಟೇಜ್ ಅಲ್ಲ ಸರ್, ಪಾರ್ಟ್ನರ್. ಪಾರ್ಟ್ನರ್ ಅಂದ್ರೆ ನಾನು ಈ ಕ್ಷಣನೇ ನಿನ್ನ ನೆರೆಸ್ಟ್ ಮಾಡ್ಬೇಕಾಗತ್ತೆ. ರೀ ಏನ್ರಿ ಇದು, ತಿಂಡಿ ತಿನ್ನಕ್ಕೆ ಅಂತ ಒಳಗಡೆ ಕರೆದ್ಬಿಟ್ಟು ಅರೆಸ್ಟ್ ಮಾಡ್ಬೇಕು ಹಾಗೆ ಹೀಗೆ ಅಂತ ಮಾತಾಡಿದ್ರೆ ದೇವ್ರು ಮೆಚ್ಕೋತಾನ? ಆ ಸೆಂಟಿಮೆಂಟ್ಸ್ ಎಲ್ಲ ಈ ಖಾಕಿ ಬಟ್ಟೆಗಿಲ್ಲ. ನೀವು ಗಾಬರಿ ಆಗ್ಬೇಡಿಮ್ಮ, ಸಾರ್ ಹೇಳ್ದಂಗೆಲ್ಲ ನಡಿಬೇಕಲ್ಲ. ಸಾರ್ ಸುಮ್ನೆ ತಮಾಷೆ ಮಾಡ್ತಾರ? ನಾನು ತಮಾಷೆ ಮಾಡ್ತಾ ಇಲ್ಲ, ಐ ಆಮ್ ಸೀರಿಯಸ್. ನೋಡಿ, ನೀವು ಅವನೇನಾದ್ರೂ ಅರೆಸ್ಟ್ ಮಾಡಿದ್ರೆ ನನ್ನ ಆಣೆ. ಸೀತಾ ಅಮ್ಮ ನೋಡಿದ್ರ, ನನ್ನ ಅಮ್ಮ ಅಂತ ಕರೀತಿದ್ದಾನೆ, ಈಗ್ಲಾದ್ರೂ ತಿಳ್ಕೊಂಡ್ರ? ಸರ್, ಅವ್ರ ಸೀಕ್ರೆಟ್ಸ್ ಎಲ್ಲ ಹೇಳಿದ್ರ ನಿಜವಾಗ್ಲೂ ನೀವು ಅವ್ರು ನಡೀತೀರಾ ಸರ್? ನೀನ್ ಹೇಳದೆ ಇದ್ರು ಅವ್ರ ಜಾಲನೆಲ್ಲ ಭೇದಿಸಿ ನಾನು ಅವ್ರನ್ನ ಡೆಫಿನೆಟ್ ಆಗಿ ಹಿಡಿಯೋದು ಮಾತ್ರವಲ್ಲ, ಅವ್ರ ಜೀವಮಾನ ಇಡೀ ಜೈಲಿನ ಕಮ್ಮಿ ಅನಿಸುವಾಗ ಮಾಡ್ತೀನಿ. ಬೇಕಾದ್ರೆ ನಾನು ಸರ್ವಿಸ್ ಡೈರಿ ಕೊಡ್ತೀನಿ, ಓದ್ ನೋಡು. ನಿಮ್ಮಂತವ್ರ ಡೈರಿ ನೋಡಿ, ನಮ್ಮಂತವ್ರು ತಿಳ್ಕೊಳ್ಳೋದು ಏನೂ ಇಲ್ಲ ಸರ್. ಯಾಕೆಂದ್ರೆ ನಮ್ದೇ ಆದ ಒಂದು ಡಿಕ್ಷನರಿನೇ ಇದೆ. ಆದ್ರೂ ನೀವು ಹೇಳಿದಾಗ ನಮ್ಮಂತ ಕ್ರಿಮಿನಲ್ಸು ನಿಮ್ಮಂತವ್ರ ಮೈಂಡ್ ಸ್ಟಡಿ ಮಾಡಿದ್ರೆ ಸ್ವಲ್ಪ ಪರ್ಸೆಂಟೇಜ್ ಜಾಸ್ತಿ ಮಾಡ್ಕೊಬೋದು. ಅದಕ್ಕೆ ನೀವು ಒಪ್ಪೋದಾದ್ರೆ ನಾನು ಅವ್ರ ಸೀಕ್ರೆಟ್ಸ್ ಎಲ್ಲ ಹೇಳ್ತೀನಿ. ನೀವು ಅವ್ರನ್ನ ಹಿಡಿಬೇಕು, ಹಿಡಿದೇ ಇದ್ರೆ ನನ್ನ ಪರ್ಸೆಂಟೇಜ್ ಪ್ರಕಾರ ನಾನು ರಾಜೀನಾಮೆ ಕೊಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು, ಬರ್ತೀನಿ. ನ್ಯಾಷನಲ್ ಹೈವೇ ರೂಟ್ ನಂಬರ್ 4 ನಲ್ಲಿ ಇವತ್ತು ನಮ್ಮ ಗಾಡಿಲಿ ಬ್ರೌನ್ ಸುಗರ್ನ ಕಳಿಸ್ತಾ ಇದ್ದೀವಿ. ಆ ಗಾಡಿ ನಂಬರು MYS 3949. ಯುಕ್ತಿ ಇದ್ರೆ ನೀವ್ ಇಡೀರಿ. ಸರ್, ಯಾವ್ದೋ ನೀಲಿ ವ್ಯಾನ್ ಬರ್ತೈತೆ. ಏನೇನೈತೆ ಎಲ್ಲ ತೋರ್ಸು. ಓಪನ್ ಓಪನ್ ಆಲ್ ಓಪನ್. ಏಯ್ ಕನ್ನಡದಾಗ ಮಾತಾಡ. ಲೇ ಏನೇನಿದೆ ತೆಗೆದು ತೋರ್ಸು. ಇಲ್ಲಿಯಾ ಇಲ್ಲಿಯಾ ಲೇ ನನ್ ಮಗನೆ ಬಾ. ಸಾಹೇಬ್ರು ಬಂದ್ರು ಸರ್. ಸರ್ ಇದೆ ಸರ್ ವ್ಯಾನು, ನೀಲಿ ವ್ಯಾನು. ಅದರಲ್ಲಿ ಏನಿದ್ರು ಬಿಟ್ಬಿಡಿ, ಹೋಗಯ್ಯ ನೀನು. ಇದರಲ್ಲೇ ಮಾಲ್ ಇರೋದು ಸರ್. ಈ ಮಾಲ್ ಹಿಡಿದ್ರು ಪ್ರಯೋಜನ ಇಲ್ಲ, ಅದು ಎಲ್ಲಿ ತಲುಪತ್ತೆ ಅನ್ನೋದು ಮುಖ್ಯ. ನಾನು ಫಾಲೋ ಮಾಡಿ ಹೋಗ್ತೀನಿ. ಡ್ರೈವರ್ ನಡೀರಿ, ನೀವು ವಾಪಸ್ ಹೋಗಿ. ಸರಿ ನಡೀರಿ. ಕಿತಾಪತಿ ಸಾಹೇಬರು ಮಾತಾಡೋ ಒಂದೊಂದ್ಸಲ ಕನ್ಫ್ಯೂಸ್ ಆಯ್ತದಲ್ಲ. ನೋಡಿ ಸರ್, ಬಾಡಿಗೆಗೆ ಅಂತ ನಾನು ವ್ಯಾನ್ ಕೊಟ್ರೆ ಅದ್ರಲ್ಲಿ ಸ್ಮಗ್ಲಿಂಗ್ ಗೂಡ್ ಸಾಗಿಸ್ತಾರೆ ಅಂತ ನಂಗೆ ಹೆಂಗ್ ಸರ್ ಗೊತ್ತಾಗಬೇಕು? ಇವತ್ ಬೆಳಿಗ್ಗೆ ಇನ್ಫಾರ್ಮೇಶನ್ ಸಿಕ್ತು ಸರ್, ಅದಕ್ಕೆ ತಮ್ಮ ಹತ್ರ ಅರ್ಕೆ ಮಾಡ್ಕೊಂಡಿದ್ದು. ಅಯ್ಯ, ಇದರಲ್ಲಿ ವಿಜಯ್ ಕೂಡ ಸಾಮೀಲ್ ಆಗಿದ್ದಾನೆ. ಇಲ್ದಿದ್ರೆ ಇಷ್ಟ ರಾಜವರ್ಷ ಹೆಂಗೆ ಸ್ಮಗ್ಲಿಂಗ್ ಮಾಡಕ್ಕಾಗ್ತಿತ್ತು? ನೋಡಿ ಸರ್, ವ್ಯಾನ್ ಬರ್ತಾ ಇದೆ. ಇಡ್ಕೊಟ್ಟವನಿಗೆ ಬಹುಮಾನ ಅಂತ ಒಂದು 20% ಕೊಟ್ಬಿಟ್ರೆ ನಾವ್ ಹೆಂಗೋ ಬದುಕಂತೀವಿ ಸರ್. ದಯವಿಟ್ಟು ನೋಡಿ ಸರ್, ಅದೇ ವ್ಯಾನ್ ನಮ್ದು. ನೋಡ್ ಬನ್ನಿ ಸರ್, ಬನ್ನಿ ಸರ್, ನೋಡಿ ನಾವೇನ್ ಸುಳ್ಳು ಹೇಳ್ತೀವನ ನೋಡಿ. ನೋಡಿ ಸರ್, ನಾವೇನ್ ಸುಳ್ಳು ಹೇಳ್ತಾ ಇದ್ದೀವನ ಹಿಂದೆ ಬರ್ತಾ ಇದ್ದಾನೆ. ನೋಡಿ ಮಿಸ್ಟರ್ ವಿಜಯ್, ವಾಟ್ ಇಸ್ ದಿಸ್? ಒಂದ್ ನಿಮಿಷ ಸರ್, ಇವರು ಬಹಳ ಚಾಣಾಕ್ಷರು ಸರ್. ಇದ್ರ ಮೂಲ ತಿಳ್ಕೊಳ್ಳೋಕೆ ನಾನು ಈ ವ್ಯಾನ್ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀನಿ. ಆದ್ರೆ ಅಷ್ಟರಲ್ಲಿ ಇವರು ನಿಮ್ಗೆ ಬೇರೆ ಏನನ್ನ ಹೇಳಿ ದಾರಿ ತಪ್ಪಿಸ್ತಿದ್ದಾರೆ. ಐ ಸಿ. ನೋಡಿ ಮಿಸ್ಟರ್ ವಿಜಯ್, ನಿಮ್ ಮೇಲೆ ನನಗೆ ಪೂರ್ಣ ನಂಬಿಕೆ ಇದೆ. ಇನ್ಮೇಲೆ ನಿಮ್ಮ ಐಡಿಯಾ ಪ್ರಕಾರನೇ ಈ ಜಾಲನ್ ಹಿಡಿಯೋದಕ್ಕೆ ಪ್ರಯತ್ನ ಪಡಿ. ನಿಮ್ಗೇನ್ ಸಪೋರ್ಟ್ ಬೇಕಾದ್ರೂ ನಾನ್ ಮಾಡಿ. ಥ್ಯಾಂಕ್ ಯು ಸರ್. ಸುಮ್ನೆ ಬಿಟ್ರೆ ಸರಿ, ಇಲ್ಲ ಅಂದ್ರೆ ನಿನ್ ರಿವಾಲ್ವರ್ ಅಲ್ಲಿ ನೀನೇ ಆತ್ಮಹತ್ಯೆ ಮಾಡ್ಕೊಂಡೆ ಅಂತ ನಾಳೆ ಬೆಳಗ್ಗೆ ಪೇಪರ್ ಅಲ್ಲಿ ಫೋಟೋ ಬರುತ್ತೆ. ನಾನು ಎಷ್ಟು ಹೇಳಿದ್ರು ಕೇಳಲಿಲ್ಲ, ಆತ್ಮಹತ್ಯೆ ದಳಿತರ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಗಿರೀಶ, ಇವನ್ ರಿವಾಲ್ವರ್ ನ ಸೇಫ್ ಆಗಿಡು. ಓಕೆ. ಸೂರ್ಯ, ಇಂಥ ಶವಗಳನ್ನು ಸಾಕ್ಸಕ್ಕೆ ನೀನೇ ಕರೆಕ್ಟ್. ಜಟಾಯು ಜಗನ್ನಾಥ್ ಪ್ರಕಾರ ಹೇಳ್ತೀನಿ ಬಾರ.
ಅವನ ಹಿಡಿತೀನಿ ಅಂತ ನಿನ್ನೆ ಮನೆಯಿಂದ ಹೋದರು, ಇನ್ನೂ ಬಂದಿಲ್ಲ ಸರ್. ಬಹುಶಃ ಅದೇ ಕೆಲಸದ ಮೇಲೆ ಅವ್ರು ಬೇರೆ ಊರಿಗೆ ಏನಾದ್ರೂ ಹೋಗಿರಬಹುದು. ನನಗೂ ಎರಡು ದಿವಸದಿಂದ ಯಾವ ಮೆಸೇಜು ಬಂದಿಲ್ಲ. ಅವ್ರ ಜೀವಕ್ಕೇನಾದ್ರೂ ಅಪಾಯ ಆಗಿದೆಯೇನೋ ಅಂತ ನಂಗೆ ತುಂಬಾ ಭಯ ಆಗ್ತಿದೆ ಸರ್. ಗಾಬರಿ ಆಗ್ಬೇಡಿ ಮಿಸ್ಸಸ್ ವಿಜಯ್, ಅವ್ರು ಹಾಗೆ ಅಪಾಯಕ್ಕೆ ಒಳಗಾಗೋರಲ್ಲ. ಇನ್ನೊಂದೆರಡು ದಿವಸದಲ್ಲಿ ಅವ್ರು ಎಲ್ಲಿದ್ರು ನಾನು ಪತ್ತೆ ಹಚ್ಚುತ್ತೀನಿ. ನಾಳೆ ಅವ್ರ ಮನೆಗೆ ಬರಲಿಲ್ಲ ಅಂದ್ರೆ ನಾನು ಕೋರ್ಟ್ನಲ್ಲಿ ಹೇಬಿಯಸ್ ಕಾರ್ಪಸ್ಗೆ ಅಪ್ಲೈ ಮಾಡ್ತೀನಿ ಸರ್. ಮಿಸ್ಟರ್ ಮನ್ಮಥ್ ರಾವ್, ಇನ್ಸ್ಪೆಕ್ಟರ್ ವಿಜಯ್ ಅವರನ್ನ ನೀವೆಂದಾದ್ರೂ ನೋಡಿದ್ರಾ? ನೋಡಿದ್ದೀನಿ ಸರ್, ಆದ್ರೆ ನನಗೂ ಅವ್ರ ಕಣ್ಮರೆ ಆಗಿರೋದಕ್ಕೂ ಯಾವ ವಿಧವಾದ ಸಂಬಂಧನೂ ಇಲ್ಲ. ನಾನು ಕೇಳಿದಕ್ಕೆ ಮಾತ್ರ ಉತ್ತರ ಕೊಡಿ. ಇನ್ಸ್ಪೆಕ್ಟರ್ ವಿಜಯ್ ಅವ್ರನ್ನ ಯಾವಾಗ್ಲಾರು ನೋಡಿದ್ರಾ? ಮಾರ್ಚ್ 28 ಅವ್ರ ಡ್ಯೂಟಿ ಮೇಲಿದ್ದಾಗ ನೋಡಿದ್ದೆ. ನನ್ನ ಜೊತೆಲಿ ಡಿಐಜಿ ಸಾಹೇಬರು ಇದ್ರು. ವಿಜಯ್ ಅವರು ನಿಮ್ಮ ಮನೆಗೆ ಯಾವತ್ತಾದರೂ ಬಂದಿದ್ರಾ? ಯಾವತ್ತೂ ಬಂದಿಲ್ಲ ಸರ್. ಶ್ರೀಮತಿ ಸೀತಾರವರೇ, ನಿಮ್ಮ ಯಜಮಾನರು ಅಂದ್ರೆ ಇನ್ಸ್ಪೆಕ್ಟರ್ ವಿಜಯ್ ಅವರು ಕಣ್ಮರೆ ಆಗೋದಕ್ಕೆ ಮೊದಲು ಮನೆಯಿಂದ ಯಾವಾಗ ಹೋದ್ರು? ಮಾರ್ಚ್ 28 ಬೆಳಿಗ್ಗೆ 10 ಅವ್ರ ಮನೆಯಿಂದ ಹೋದ್ರು. ಸೀದಾ ಮನ್ಮಥ್ ರಾವ್ ಮನೆಗೆ ಹೋದ್ರು ಅಂತ ನೀವ್ ಹೇಗೆ ಹೇಳ್ತೀರಾ? ಹೋಗುವಾಗ ನನ್ನ ಹತ್ರ ಹಾಗೆ ಹೇಳೋದ್ರು. ಅವ್ರು ಅಲ್ಲಿಗೆ ಹೋಗಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಯಾರಾದ್ರೂ ಇದ್ದಾರಾ? ಸಾಕ್ಷಿ ಇದ್ದಾರೆ. ಅಂಕಲ್, ನೀವಾದ್ರೂ ನಮ್ಮಪ್ಪನ್ಗೆ ಕುಡಿಬೇಡ ಅಂತ ಬುದ್ಧಿ ಹೇಳ್ಬಾರ್ದ? ಅದು ಸಾಲದು ಅಂತ ಈ ಸೂರ್ಯ ಬೇರೆ ಜೊತೆ ಸೇರಿದ್ದಾನೆ. ಇಬ್ರು ಹೀಗಾದ್ರೆ ನನ್ ಗತಿ ಏನ್ ಅಂಕಲ್? ನಿಮ್ಮಪ್ಪನಿಗೆ ನಾನು ಸರಿಯಾಗಿ ಬುದ್ಧಿ ಹೇಳ್ತೀನಿ. ನೀನೇನು ಯೋಚನೆ ಮಾಡಬೇಡಮ್ಮ. ಸರ್, ನೀವು ಸರ್, ನಾನು ಇನ್ಸ್ಪೆಕ್ಟರ್ ವಿಜಯ್ ಅವರ ಹೆಂಡತಿ. ವಿಜಯ್ ಅವ್ರ ಹೆಂಡತಿನ? ಕೂತ್ಕೊಳ್ಳಿ. ಪರವಾಗಿಲ್ಲ ಸರ್, ಸೂರ್ಯ ಇದನ. ಸೂರ್ಯ ಯಾಕೆ? ನಾಳೆ ಕೋರ್ಟ್ಗೆ ಸಾಕ್ಷಿನ ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟಿದ್ದೀನಿ. ಸೂರ್ಯನೇ ಸಾಕ್ಷಿ ಹೇಳ್ಬೇಕು. ತಾವ್ ದಯವಿಟ್ಟು ಸಹಾಯ ಮಾಡಿ. ಸೂರ್ಯ ಸಾಕ್ಷಿ ಹೇಳ್ಬೇಕಾ? ಯಾಕೆ ಹೇಳ್ಬೇಕು ಸರ್? ನಮ್ಮ ಯಜಮಾನ್ರು ಕಾಣೆ ಆಗಿರೋದ್ರ ಬಗ್ಗೆ ಸೂರ್ಯನಿಗೊಬ್ಬನಿಗೆ ಸರ್ ಎಲ್ಲ ಗೊತ್ತಿರೋದು. ಅವನು ಬಂದು ಕೋರ್ಟ್ನಲ್ಲಿ ಸಾಕ್ಷಿ ಹೇಳ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ. ನಿಮ್ ಮಗಳು ಅಂತ ತಿಳ್ಕೊಳ್ಳಿ. ದಯವಿಟ್ಟು ಕಳಿಸ್ಕೊಡಿ ಸರ್. ಹೇಳಿ ಸರ್, ಖಂಡಿತ ಕಳಿಸ್ಕೊಡ್ತೀರಲ್ಲ? ಧೈರ್ಯವಾಗಿ ಹೋಗ್ಬಿಡ್ಬಮ್ಮ. ಸೂರ್ಯ ಕೋರ್ಟ್ ಖಂಡಿತ ಬಂದೇ ಬರ್ತಾನೆ. ನಿನ್ನ ಪರವಾಗ ಅವನು ಸಾಕ್ಷಿ ಹೇಳ್ತಾನೆ. ನಿಮ್ಮ ಹೆಸರೇನು? ಸೂರ್ಯ. ಇಲ್ಲಿ ನಿಂತಿರುವ ಶ್ರೀಮತಿ ಸೀತಾರವರು ನಿಮಗೆ ಗೊತ್ತಾ? ಅವ್ರು ಯಾರೋ ನನಗೆ ಗೊತ್ತಿಲ್ಲ. ನಾನು ಯಾರು ಅಂತ ನಿನಗೆ ಗೊತ್ತೇ ಇಲ್ವಾ? ಅಯ್ಯೋ ಪಾಪಿ, ನನ್ನ ನಂಬಿಕೆಗೆ ದ್ರೋಹ ಮಾಡ್ಬಿಟ್ಟಿಯಲ್ಲೋ ಚಂಡಾಲ. ನಾನು ಏನ್ ಮಾಡಿದ್ದೆ ನಿನಗೆ ಈ ತರ ಸುಳ್ಳು ಹೇಳೋದಕ್ಕೆ? ಯುವರ್ ಆನರ್, ಇನ್ಸ್ಪೆಕ್ಟರ್ ವಿಜಯ್ ಅವರಿಗೆ ಯಾವ ಅಪಾಯವೂ ಆಗಿಲ್ಲ. ಈಗ ಒಂದು ಗಂಟೆಗೆ ಮುಂಚೆ ಅವರೇ ನನಗೆ ಫೋನ್ ಮಾಡಿ ಯಾವುದೋ ಅರ್ಜೆಂಟ್ ಕೆಲಸದ ಮೇಲೆ ಹೋಗಿದ್ದೀನಿ, ಇನ್ನೊಂದು ವಾರದಲ್ಲಿ ಬರ್ತೀನಿ ಅಂತ ಹೇಳಿದರು. ಅವ್ರ ಜೀಪ್ ಕೂಡ ನಮಗೆ ಸಿಕ್ಕಿದೆ. ಚಂಡಾಲ, ಮನುಷ್ಯನ ನೀನು? ಕೃತಜ್ಞತೆ ಅನ್ನೋದು ಏನಾದ್ರೂ ಇದೆಯಾ ನಿನಗೆ? ನಿನ್ನಂತ ಮುಟ್ಟಾಳರಿಗೆ ಸರಿಯಾಗಿ ಬುದ್ಧಿ ಕಲ್ಸೋ ಹಾಗೆ ಮಾಡ್ತೀನಿ. ಸೂರ್ಯ, ಇದೆಲ್ಲ ಕಾಮನ್. ಇಂಥದ್ರ ಬಗ್ಗೆ ಎಲ್ಲ ಕೇರ್ ಮಾಡಕ್ ಹೋಗ್ಬೇಡ ನೀನು. ಏನೇ ಆಗ್ಲಿ, ಇವತ್ತು ಅವಳಿಗೆ ಕೋರ್ಟಲ್ಲಿ ಸರಿಯಾಗಿ ಕೈಕೊಟ್ಟೆ ನೀನು. ಈ ಸಂತೋಷವಾದ ಸಂದರ್ಭದಲ್ಲಿ ಇವತ್ತು ಸಾಯಂಕಾಲ ಒಂದು ಗುಂಡಿನ ಪಾರ್ಟಿ ಅರೇಂಜ್ ಮಾಡ್ತೀನಿ. ಬಂದ್ಬಿಡು. ನಿನ್ನ ಸಾಕಿ ಬೆಳೆಸಿ ದೊಡ್ಡವನು ಮಾಡಿದ್ದು ಇಷ್ಟು ವರ್ಷ ನಾನು ಪಟ್ಟ ಶ್ರಮಕ್ಕೆ ಇದೇನಾ ನೀನ್ ನನಗೆ ಕೊಟ್ಟ ಪ್ರತಿಫಲ? ಸೂರ್ಯ ಖಂಡಿತ ಕೋರ್ಟ್ಗೆ ಬಂದೇ ಬರ್ತಾನೆ, ನಿನ್ನ ಪರವಾಗಿ ಸಾಕಿ ಹೇಳ್ತಾನೆ ಅಂತ ನಾ ಹೆಣ್ಮಗಳಿಗೆ ಮಾತು ಕೊಟ್ಟಿದ್ದಲ್ಲೋ. ಎಷ್ಟು ಆಸೆಗಳನ್ನ ಇಟ್ಟುಕೊಂಡು ನಿನ್ನೇ ನಂಬಿಕೊಂಡಿದ್ದ ಆ ಸೀತಾಗೆ ಯಾಕೆ ದ್ರೋಹ ಮಾಡಿದೆ? ಕೋರ್ಟಲ್ಲಿ ಕೋರ್ಟಲ್ಲಿ ನೀನ್ ಯಾರೋ ನನಗೆ ಗೊತ್ತಿಲ್ಲ ಅಂತ ಯಾಕೆ ಸುಳ್ಳು ಹೇಳಿದೆ? ಯಾಕೆ ಸುಳ್ಳು ಹೇಳಿದೆ? ಬಗಳು ಬಗಳು. ದಾದಾ, ಇನ್ಸ್ಪೆಕ್ಟರ್ ವಿಜಯ್ ಜೀವಂತವಾಗಿಲ್ಲ. ಏನು
ವಿಜಯ್ ಸತ್ತೋಗಿದ್ದಾರ? ಸತ್ತಿಲ್ಲ, ಅವ್ರು ಕೊಲೆ ಆಗಿದೆ. ಗಿರೀಶನೇ ಅವ್ರನ್ನ ಕೊಲೆ ಮಾಡಿದ್ದು. ನಾನೇ ನನ್ನ ಕೈಯಾರ ಅವ್ರ ಹೆಣಕ್ಕೆ ಸಂಸ್ಕಾರ ಮಾಡಿದೆ. ಇದನ್ನ ಸೀತಾ ಅವ್ರಿಗೆ ನಾನು ಯಾವ ಬಾಯಿಂದ ಹೇಳಿ? ಕೋರ್ಟಲ್ಲಿ ವಿಷಯ ನಾನೇನಾದ್ರೂ ಬಾಯ್ಬಿಟ್ಟಿದ್ರೆ ಸೀತಾ ನಾನು ಅಲ್ಲೇ ಸಾಯ್ಬೇಕಾಗಿತ್ತು. ನಮ್ಮಿಬ್ಬರನ್ನ ಮುಗಿಸೋಕೆ ಮನ್ಮಥರಾವ್ ಕಡೆಯವ್ರು ರೆಡಿ ಆಗಿದ್ರು, ಅದಕ್ಕೆ ನಾನು ಹಾಗೆ ಮಾಡಿದೆ. ಗೊತ್ತಾಯ್ತಪ್ಪ, ಅದಕ್ಕೆ ನಾನು ಹೇಳ್ತಾ ಇರೋದು. ಆ ಇನ್ಸ್ಪೆಕ್ಟರ್ ಕೊಲೆಗೆ ಸೂರ್ಯ ಐ ವಿಟ್ನೆಸ್ ಆಗಿರೋದ್ರಿಂದ ಅವನು ಯಾವತ್ತಿದ್ರು ನಮಗೆ ಡೇಂಜರು. ನಾನ್ ಯಾರನ್ನ ಜೀವ ಸಹಿತ ಉಳಿಸಿದ್ರು? ಆ ನನ್ನ ಮಗ ಸೂರ್ಯನ ಜೀವ ಸಹಿತ ಉಳಿಸಕ್ಕಿಲ್ಲ ಕಣೋ. ಯಂಗು ಕೋರ್ಟ್ ನಲ್ಲಿ ಇನ್ಸ್ಪೆಕ್ಟರ್ ಬದುಕವನೆ ಅಂತ ಪ್ರೂವ್ ಆಗ್ಬಿಟ್ಟೈತೆ. ಅವನ್ ರಿವಾಲ್ವಾರ್ ನಾನ್ ತೆಗೆದು ಟಿವಿ ಹಿಂದ್ಗಡೆ ಮುಚ್ಚಿಟ್ಬಿಟ್ಟಿದೀನಿ. ಅದೇ ರಿವಾಲ್ವಾರ್ದಿಂದ ಅವನ ಉಡಾಯಿಸ್ಬಿಟ್ರೆ ಇನ್ಸ್ಪೆಕ್ಟರ್ ಅವನ್ನ ಉಡಾಯಿಸವನೇ ಎನ್ನಂಗ್ ಆಯ್ತದೆ. ಸುಲಭವಾಗಿ ನಾವು ಬಚಾವ್ ಆಗ್ಬೋದು. ಯಂಗೈತ ನನ್ನ ಪ್ಲಾನ್? ನಾನೇ ಅಯೋಗ್ಯ ಅನ್ಕೊಂಡ್ರೆ ನೀನ್ ನನಗಿಂತ ಅಲಾಲ್ ಕೋರ್ ನನ್ನ ಮಗ. ದ್ರೋಹಿ, ಬೀದಿ ನಾಯಿನಾದ್ರೂ ಒಂದ್ಸಲ ಅನ್ನ ಹಾಕಿದವ್ರಿಗೆ ನಿಯತ್ತಾಗಿರುತ್ತೆ. ಆದ್ರೆ ನೀನು ಅದಕ್ಕಿಂತ ಕಡೆ. ಅವತ್ತು ನಾನೇ ನನ್ನ ಕೈಯಾರ ನಿನಗೆ ತುತ್ತು ತಿನ್ಸಿ ಮಗ ಅನ್ನೋ ಮಮತೆಯಿಂದ ನೋಡ್ದೆ. ನೀನು ಅವತ್ತು ಅಮ್ಮ ಅಂತ ಕರೆದೆ. ಅಂತವಳನ್ನ ಕೋರ್ಟ್ ನಲ್ಲಿ ಎಲ್ಲರೆದ್ರಿಗೆ ಇವ್ರು ಯಾರೋ ನನಗೆ ಗೊತ್ತಿಲ್ಲ ಅನ್ಬಿಟ್ಟಿಯಲ್ಲ, ನಿನಗೆ ಹೇಗೋ ಮನ್ಸು ಬಂತು? ನಿನ್ನಂತವನ್ನ ನನ್ನ ಮಗ ಅಂತ ಕರೆದ್ನಲ್ಲ, ನನಗ್ ಬುದ್ಧಿ ಇಲ್ಲ. ಇನ್ಮೇಲೆ ಯಾರೋ ನಿನ್ನ ಮಗ ಅಂತ ಕರೀತಾರೆ. ನಾನೇ ನನ್ನ ಮಗುಗೆ ತಾಯಿ ಆಗ್ತಾ ಇರೋವಾಗ. ಆದ್ರೆ ನನ್ನ ಮಗು ಯಾವತ್ತು ನಿಂತರ ಆಗೋದಿಲ್ಲ ಕಣೋ. ತಾಯಿ ಅನ್ನೋ ಪ್ರೀತಿ ಮಮತೆನ ತುಂಬಿಕೊಂಡಿರುತ್ತೆ. ಇನ್ಯಾವತ್ತು ನಿನ್ ಕೆಟ್ಟ ಮುಖ ನನಗೆ ತೋರಿಸ್ಬೇಡ. ಹೊರಟೋಗಿಲ್ಲಿಂದ ಹೊರಟು. ಇವತ್ತು ಬಹಳ ಚುರುಕಾಗಿದ್ದೀಯಾ? ಬರ್ತಿರೋದ್ ನೋಡಿದ್ರೆ ಒಳ್ಳೆ ಕುಣ್ಕೊಂಡ್ ಬರ್ತಿದ್ದೀಯಾ, ವಿಚಿತ್ರವಾಗಿದ್ದೀಯಲ್ಲ. ಕಾರಣ ಇದೆ ಸರ್. ನೆನ್ನೆ ಒಂದು ಇಂಗ್ಲಿಷ್ ಪಿಕ್ಚರ್ ನೋಡಿದೆ, ಎಕ್ಸ್ಟ್ರಾಡಿನರಿ, ಸೂಪರ್. ನಾನೇ ಮೈ ಮುಡಿದು ಬಿಟ್ಟೆ. ಇದೇ ತರ ಒಬ್ಬ ಹುಡುಗ ಅಂತ ಆಗ್ತಾನೆ, ಇದೇ ರೀತಿ ನಿಮ್ ತರ ಒಬ್ರು ವಿಲನ್ಸ್ ಹುಡುಗ ಕೂತಿರ್ತಾರೆ. ಏನಂದ್ರೆ ಕತೆ? ಕತೆ ಹುಡುಗ ನೋಡ್ತಾನೆ ಸರ್, ಬ್ಯಾಗಲ್ಲಿ ಜಿಪ್ ಓಪನ್ ಮಾಡ್ತಾನೆ ಸರ್, ಇಮಿಡಿಯೇಟ್ ಆ ಬ್ಯಾಗಿನ ಒಂದು ಕ್ಯಾಸೆಟ್ ತೆಗಿತಾನೆ ಸರ್. ಅರೆ ಇದೇ ತರ ಅವರು ಕೈ ಬಾಟಲ್ ತಗೊಂಡು ಗುಂಡು ಬಗ್ಗಿಸ್ಕೊಳಕ್ ಹೋದ್ರು ಸರ್. ಆ ಹುಡುಗ ಸರ್ ಇಫ್ ಯು ಡೋಂಟ್ ಮೈಂಡ್ ನಾನು ಬಗ್ಗಿಸ್ಕೊಡ್ಲ ಸರ್ ಅಂತ ಕೇಳ್ದ ಸರ್. ಆಮೇಲೆ ಏನಾಯ್ತು ಅಂದ್ರೆ, ಸೂರ್ಯ ಇಫ್ ಯು ಡೋಂಟ್ ಮೈಂಡ್ ನಾನು ಇಲ್ಲೇ ಇರ್ತೀನಿ, ನನ್ನ ಡ್ರಿಂಕ್ ನ ತಂದ್ಬಿಡು. ಓಕೆ ಗಿರೀಶ್ ಸರ್, ಇಫ್ ಯು ಡೋಂಟ್ ಮೈಂಡ್ ಈಗ ನಾನು ನಿಮಗೆ ಬಗ್ಗಿಸ್ಕೊಡ್ಲ ಸರ್. ಬಗ್ಗಿಸ್ಕೊಡಯ ಅದ್ರಲ್ಲೇನು? ಮತ್ತೆ ಬಿಟ್ಟೆ ಸರ್ ಬಾಟ್ಲಿ ಕೈ ಹಾಕಕ್ ಮುಂಚೆ ಬ್ಯಾಗಿಂದ ಗ್ಲೌಸ್ ತೆಗ್ದ ಸರ್. ಆಮೇಲೆ ಗ್ಲೌಸ್ ಹಾಕೋಣ ಸರ್, ಬಾಟ್ಲಿ ತಗೊಂಡ ಸರ್, ಓಪನ್ ಮಾಡೋಣ ಸರ್. ಇದೆ ಸರ್ ಬಗ್ಗಿಸ್ ಸರ್. ಆಮೇಲೆ ಬಾಟ್ಲಿ ಇಟ್ಟ ಸರ್, ಕ್ಯಾಸೆಟ್ ತಗೊಂಡ ಸರ್. ಏನು ಕಯ್ಯ
kill you. ಆಮೇಲೆ ಕ್ಯಾಸೆಟ್ ಹಾಕಂಗೆ ಫುಲ್ ವಾಲ್ಯೂಮ್ ಕೊಟ್ಟಿಯನ್ ಸರ್. ಫುಲ್ ವಾಲ್ಯೂಮ್ ಕೊಟ್ಟಿದ್ದ? ಫುಲ್ ವಾಲ್ಯೂಮ್. ಆ ಕ್ಯಾಸೆಟ್ ಅಲ್ಲಿ ಬರೋ ಶೂ ಸೌಂಡ್ಗೋಸ್ಕರ ಅವನು ಶೂ ಚೇಂಜ್ ಮಾಡ್ತಾನೆ ಸರ್. ಶೂ ಬದಲಾಯಿಸ್ಕೊಂಡು ತನ್ನ ಶೂ ಬ್ಯಾಗ್ ಹಾಕೊಂಡ ಸರ್. ಆ ವಿಲನ್ ಮಗ ಡ್ರಿಂಕ್ಸ್ ಕೇಳಿದ್ದು ಜ್ಞಾಪಕ ಬಂತು. ಇಮಿಡಿಯೇಟ್ ಆಗಿ ಗ್ಲಾಸ್ ಹೋಗಿಕೊಂಡ ಸರ್. ಥ್ಯಾಂಕ್ ಯು. ಹಾಗೆ ಟಿ ವಿ ಆನ್ ಮಾಡು. ಕತೆ ಕತೆ ಸರ್. ಅವ್ರಿಗೂ ಹೀಗಾಯ್ತು, ಶಾಕ್ ಆಯ್ತು. ಹೇಳ್ತಾನೆ ಬುಲೆಟ್ಸ್ ಇಲ್ಲ, ಏನ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ. ಗಂಭೀರ ಬಿಟ್ಟದ, ಐಡಿಯಾ ಸಿಗಲಿಲ್ಲ. ಆ ಕಡೆ ನೋಡ್ದ, ಈ ಕಡೆ ನೋಡ್ದ, ಟಕ್ಕಂದ ಐಡಿಯಾ ಫ್ಲಾಶ್ ಆಯ್ತು. ಇಮಿಡಿಯೇಟ್ ಆಗಿ ಓಡಕ್ಕಂತ ಇದ್ಯಾಕು ಹಿಂಗಾಗ್ಬಿಟ್ಟಿದ್ಯಾ? ನೀನು ಹೆಂಗಾಗಿದ್ಯಾ? ನೀನು ನನ್ನಂಗೆ ಆಗಿದ್ಯಾ? ನಾವೆಲ್ಲಿದ್ದೀವಿ? ನಮ್ಮನ್ನ ಯಾರು ಕರ್ಕೊಂಡ್ಬಂದಿಲ್ಲ ಹಾಕಿದ್ದು? ಪೊಲೀಸ್ನವ್ರು ತಂದಾಕಿದ್ರು. ಹೋಗಿ ಸ್ಟ್ರಾಂಗ್ ಆಗ್ಬಿಟ್ಟ ಬರೋ, ಇದ್ರ ಕಕ್ಷ ಬರಕಿಲ್ಲ. ಅಲ್ಲಿ ನಿಮ್ ಮಗನ್ ಮರ್ಡರ್ ಆಗಿ ಪೋಸ್ಟ್ ಮಾರ್ಟಮ್ ನಡೀತಿದೆ. ನನ್ ಮಗನ್ ಮರ್ಡರ್ ಆಗ್ಬಿಟ್ಟ? ಯಾರು ಮರ್ಡರ್ ಮಾಡಿದ್ದು? ನನ್ ಮಗ ಸತ್ತೋದ? ಇನ್ಯಾರೋ ಸೂರ್ಯನೇ ಮಾಡಿರ್ಬೇಕು. ಇನ್ಸ್ಪೆಕ್ಟರ್ ವಿಜಯ್ ಅವರ ಗಿರೀಶನ್ ಕೊಂದಿದ್ದು ಸುಳ್ಳು ಸರ್. ನನ್ನ ಜಟಾವಿನ ಹೊಡೆದಿದ್ದು, ಗಿರೀಶಿನ ಕೊಂದಿದ್ದು ಇವನೇ ಸರ್. ನಾಲ್ಕು ಬಿಗಿರಿ ಬಾಯ್ಬಿಡ್ತಾನೆ. ಮಿಸ್ಟರ್, ನಾನು ವಿಚಾರಣೆ ಮಾಡುವಾಗ ಮಧ್ಯೆ ಮಾತಾಡಬೇಡಿ. ಮಿಸ್ಟರ್ ಸೂರ್ಯ, ನೀನ್ ನೋಡಿದ್ಯಾ? ಹೌದು ಸರ್, ಗಿರೀಶಿನ ಕೊಂದ ಮೇಲೆ ಅವ್ರು ಇವರಿಬ್ಬರನ್ನು ಶೂಟ್ ಮಾಡಿದ್ರು. ಆದ್ರೆ ಪಿಸ್ತೂಲ್ ಬುಲೆಟ್ಸ್ ಇರಲಿಲ್ಲ. ತಕ್ಷಣ ಬಾಟ್ಲ್ ಹೊಡೆದು ಇವ್ರನ್ನ ಜೊತೆಗೆ ಬಂದ್ರು. ಅಷ್ಟೊಳಗೆ ನಾನು ಅಡ್ಡ ಹೋದೆ, ಅದ್ ನನಗ್ ಚುಚ್ಕೊಂತು. ಆಮೇಲೆ ಏನಾಯ್ತು ನನಗ್ ಗೊತ್ತಿಲ್ಲ ಸರ್. ವಿಜಯ್ ಇದ್ದಕ್ಕಿದ್ದ ಹಾಗೆ ಬಂದು ಗಿರೀಶನ್ನ ಕೊಂದು ನಿಮ್ಮನ್ನೆಲ್ಲ ಹೊಡೆಯೋದಿಕ್ಕೆ ಕಾರಣ? ಈ ವಿಷಯ ನಾನು ಹೇಳ್ತೀನಿ ಸರ್. ನಮ್ಮ ಯಜಮಾನರಿಗೆ ಗಿರೀಶನ್ ಮೇಲೆ ಮೊದಲಿಂದಲೂ ದ್ವೇಷ ಇತ್ತು. ಈ ವಿಷಯ ಕೋರ್ಟ್ ನಲ್ಲಿ ಪ್ರೂವ್ ಆಗಿದೆ. ಇದೆಲ್ಲ ಸುಳ್ಳು ಸರ್. ಇವರಿಬ್ರು ಕತೆ ಕಟ್ಟಿ ನಾಟಕ ಆಡ್ತಿದ್ದಾರೆ. ಇದ್ರಲ್ಲಿ ನಾಟಕ ಏನೂ ಇಲ್ಲ ಸರ್. ನಿನ್ನೆ ನಮ್ಮ ಯಜಮಾನರು ಮನೆಗೆ ಬಂದು ಇವತ್ತು ಗಿರೀಶನ್ನ ಕೊಂದೇ ಬಿಡ್ತೀನಿ ಅಂತ ರಿವಾಲ್ವರ್ ತಗೊಂಡು ಹೊರಟ್ರು ಸರ್. ನಾನು ಬೇಡ ಅಂತ ಎಷ್ಟು ತಡೆದ್ರು ನನ್ನ ತಳ್ಬಿಟ್ಟು ಹೊರಟೋದ್ರು ಸರ್. ಸುಳ್ಳು ಸರ್, ಈ ಮಾತು ನಂಬೇಡಿ. ವಿಜಯ್ ನಮ್ಮ ಮನೆಗೆ ಬರಕ್ ಸಾಧ್ಯವೇ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಗಿರೀಶ್ ಅವ್ರು ಕೊಲೆ ಆಗಿರೋ ಜಾಗದಲ್ಲಿ ವಿಜಯ್ ಅವ್ರ ಶೂ ಗುರುತು ಸಿಕ್ಕಿದೆ. ಅವ್ರ ರಿವಾಲ್ವರ್ ಸಿಕ್ಕಿದೆ. ಗಿರೀಶ್ ಅವ್ರು ಕೊಲೆ ಆಗಿರೋದು ಅದೇ ರಿವಾಲ್ವರ್ ನಿಂದ ಅಂತ ಪ್ರೂವ್ ಆಗಿದೆ. ಹಂಗಾಗ ಸಾಧ್ಯವೇ ಇಲ್ಲ ಸರ್. ಒಂದ್ ವಾರದ ಹಿಂದೆನೆ ಗಿರೀಶ ವಿಜಯ್ ಕೊಲೆ ಮಾಡಿದಾನೆ. ವಾಟ್? ವಿಜಯ್ನ ಗಿರೀಶ್ ಕೊಂದ ಹಾಕದ್ನ? ಕೊಂದ ಹಾಕ್ದೆ ಅಂತ ಗಿರೀಶ ಹೇಳ್ದ. ಆದ್ರೆ ಅದನ್ನ ಪ್ರೂವ್ ಮಾಡೋದಕ್ಕೆ ಅವನು ಇಲ್ವಲ್ಲ ಸರ್. ಈ ಕೇಸ್ ನ ಸರಿಯಾಗಿ ವಿಚಾರಣೆ ಮಾಡಿ ಇನ್ಸ್ಪೆಕ್ಟ್ರೆ. ಅಪರಾಧಿಗೆ ಸರಿಯಾದ ಶಿಕ್ಷೆ ಆಗ್ಲೇಬೇಕು. ನಾವಿನ್ ಬರ್ತೀವಿ. ತಮಾಷೆ ಆಗೋಯ್ತು. ನಿಲ್ಲಿ, ಈ ವಿಚಾರಣೆ ಮುಗಿಯೋವರೆಗೂ ನೀವಿಬ್ರು ಊರ್ ಬಿಟ್ಟು ಎಲ್ಲೂ ಹೋಗ್ಬಾರ್ದು. ನಾವು ವಿಚಾರಣೆ ಕರೆದಾಗ್ಲೆಲ್ಲ ಪೊಲೀಸ್ ಸ್ಟೇಷನ್ಗೆ ಬರಬೇಕು. ಸದ್ಯಕ್ಕಿದ್ರಲ್ಲಿ ಸೈನ್ ಮಾಡಿ. ಹ್ಮ್.
ಸೂರ್ಯ, ಏನ್ ಸರ್? ಯಾರು ಯಾರನ್ನ ಕೊಲೆ ಮಾಡಿದ್ದಾರೆ, ಏನ್ ನಡೀತು ಅಂತ ನಿಜ ಹೇಳು. ಇನ್ಸ್ಪೆಕ್ಟರ್, ವಿಜಯ್ನ ಗಿರೀಶ್ ಕೊಂದಿದ್ದು ನಿಜ. ಆ ಹೆಣನ ನಾನೇ ಒಂದ್ ಕಡೆ ಹೂತಿಟ್ಟಿದ್ದೀನಿ. ನೀವು ನನ್ನ ಜೊತೆ ಬಂದ್ರೆ ಆ ಜಾಗ ತೋರಿಸ್ತೀನಿ. ಇದೇ ಸರ್ ಆ ಜಾಗ. ಇದೇನಾ? ಹಾ, ಕಮಾನ್ 201. ಹಿಂಗೆಲ್ಲ ಆಗರಿ ಇವತ್ತೆಲ್ಲ ಆಗಲ್ಲ. ಹಲೋ, ಕೊಡಿ. ಶಕ್ತಿನ ಯುಕ್ತಿಯಿಂದ ಕೆಲ್ತಿಯಲ್ಲೋ ನೀನು. ನಿನ್ನ ಅದ್ಯಾವ ಯುಕ್ತಿ ಕಾಪಾಡುತ್ತೋ ನಾನು ನೋಡೇ ಬಿಡ್ತೀನಿ. ಶಟ್ ಅಪ್ ಯುವರ್ ರಾಸ್ಕಲ್. ದೇಶಕ್ಕೋಸ್ಕರ ವಾರ್ ಫೀಲ್ಡ್ ನಲ್ಲಿ ಜೀವನೇ ತ್ಯಾಗ ಮಾಡುವಂತ ಯೋಧ ಕಣ ನಾನು. ನಿಮ್ಮಂತ ದೇಶದ್ರೋಹಿಗಳನ್ನ ನಿರ್ಮೂಲನೆ ಮಾಡೋದಕ್ಕೆ ನಾನೊಂದು ಸಿಂಹದ ಮರಿನ ಸಾಕ್ತಾ ಇದ್ದೀನಿ. ನಾನು ಸತ್ರು ಈ ಸೇರನ್ನ ಅವನು ತೀರ್ಸ್ಕೋತಾನೆ. ಶರ್ಮ ನಿಲ್ಸು, ಇವನ್ನ ಒಂದೇ ಸಲಕ್ಕೆ ಸಾಯಿಸಬಾರ್ದು. ವೀರ ಯೋಧನಿಗೆ ವೀರ ಮರಣನೇ ಕೊಡಬೇಕು. ಜಟಾಯು, ಇವನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಹಾಗೆ ಬಾಕಿ ಉಳಿಸಿರೋ ಸೀತನ ಕಥೆಯನ್ನು ಮುಗಿಸ್ಬಿಡೋಣ. ಶರ್ಮ, ಇವನಿಗೆ ಚಿತ್ರಹಿಂಸೆ ಕೊಟ್ಟು ಸಾಯಿಸು. ಅಂತೂ ಬಹಳ ದಿವಸದ ಮೇಲೆ ಒಳ್ಳೆ ಮಜಾ ಸಿಕ್ತು ಕೊಡೋ ಜಟಾಯು. ಇದೇನೋ ಮನ್ಮತ, ಬೆಳಿಗ್ಗೆ ಬೆಳಿಗ್ಗೆ ಗುಂಡು ಲೈ ಗುಂಡಾಕಕ್ಕೆ. ಬೆಳಗಾದ್ರೇನು ರಾತ್ರಿ ಆದ್ರೇನು, ಅಂತೂ ನಾವ್ ಅನ್ಕೊಂಡಂಗೆ ಎಲ್ಲ ಸಾಂಗ್ವಾಗಿ ಮುಗೀತು. ಇನ್ನು ಉಳಿದಿರೋದು ಆ ಸೂರ್ಯ. Oh!
shoot! Don't shoot him, please! Surya! 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 Ha 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 ha